ಸಿರಿಗನ್ನಡ ಸುದ್ದಿವಾಹಿನಿಯ ಪಾರಂಪರಿಕ ಆಯುರ್ವೇದ ಪಂಡಿತರಿಂದ ಸಿದ್ಧಪಡಿಸಿರುವಂತಹ ಸಿರಿ ಕಷಾಯ ಪುಡಿ. ಈ ಸಿರಿ ಕಷಾಯವನ್ನ ಸೇವಿಸಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಉತ್ತಮ ಗುಣಮಟ್ಟದ ಸಿದ್ಧ ಔಷಧಿಗಳಾದಂಥ ಅರಿಶಿನ, ಜೀರಿಗೆ, ಮೆಣಸು, ಹಿಪ್ಪಲಿ, ಶುಂಠಿ, ಚಕ್ಕೆ, ಓಂಕಾಳು, ಧನಿಯಾ, ಲವಂಗ ಇತ್ಯಾದಿ ಸಾಮಗ್ರಿಗಳನ್ನು ಬಳಸಿ ದೇಶೀ ಮಾದರಿಯಲ್ಲಿ ತಯಾರಿಸಿರುವಂತಹ ಕಷಾಯ ಪುಡಿ. ಈ ಪ್ಯಾಂಡಮಿಕ್ ಸಿಚುಯೇಷನ್ನಲ್ಲಿ ಮನೆಯ ಪ್ರತಿಯೊಬ್ಬರೂ ಬಳಸಲೇಬೇಕಾದಂತಹ ಸಿದ್ಧೌಷಧ ನಿಮ್ಮೆಲ್ಲರ ಉಪಯೋಗಕ್ಕಾಗಿ ಅತ್ಯಮೂಲ್ಯವಾದಂತಹ ಸಿರಿ ಕಷಾಯ ಪುಡಿ. ನೀವು ಕೂಡ ಸಿರಿ ಕಷಾಯವನ್ನು ಪಡೆಯಲು ಇಚ್ಛಿಸುವಿರಾದರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ www.sirigannadasuddhivahini.com ಭೇಟಿ ನೀಡಿ ಅಥವಾ 8310954983 ನಂಬರ್ಗೆ ಕಾಲ್ ಮಾಡುವ ಮೂಲಕ ಆರ್ಡರ್ ಮಾಡಬಹುದು. ಸಿರಿ ಎನ್ನುವ ಡಿಸ್ಕೌಂಟ್ ಕೂಪನ್ ಯೂಸ್ ಮಾಡುವುದರ ಮೂಲಕ 10% ಡಿಸ್ಕೌಂಟ್ ಕೂಡ ಲಭ್ಯವಿದೆ. ಅಷ್ಟೇ ಅಲ್ಲದೆ ಪ್ರತಿ ಆರ್ಡರ್ಗೆ ಒಂದು ಗೋಮದಿ ಚಕ್ರವನ್ನು ಉಚಿತವಾಗಿ ಪಡೆಯಬಹುದು. ಹಾಗಿದ್ರೆ ಯಾಕೆ ತಡ ವೀಕ್ಷಕರೇ? ಇಂದೇ ಆರ್ಡರ್ ಮಾಡಿ ಸಿರಿ ಕಷಾಯ ಉತ್ತಮ ಆರೋಗ್ಯಕ್ಕಾಗಿ. ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶಯರೇ, ತಮಗೆಲ್ಲ ಬೆಳಗಿನ ಶುಭೋದಯ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ. ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ತಿಳಿಯೋಣ, ಬನ್ನಿ. ಪ್ರಿಯ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ತಾ ಇರುವಂಥ ಎಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಹುಟ್ಟು ಹಬ್ಬದ ಶುಭಾಶಯಗಳು. ಹಾಗೆ ಈ ದಿನ ವಿವಾಹವಾಗಿರುವಂಥ ದಂಪತಿಗಳಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ನಿಮಗೆ ಸಕಲ ಸನ್ಮಂಗಳಗಳನ್ನು ಉಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ಪ್ರಿಯ ವೀಕ್ಷಕರೇ, 2021 ಜನವರಿ ತಿಂಗಳ 13 ತಾರೀಕು ಸೌಮ್ಯ ವಾಸರ, ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ, ಬನ್ನಿ. ಶ್ರೀ ಶಾರ್ವರಿ ನಾಮ ಸಂವತ್ಸರೆ ದಕ್ಷಿಣಾಯಿನೆ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ತಿಥಿ ಈ ದಿನ ಇರುವಂಥದ್ದು. ದಿನ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥದ್ದು ಪ್ರಾತಃಕಾಲ 6:41, ಸೂರ್ಯಾಸ್ತ 6:03. ಈ ದಿನದ ಕರ್ಣ ಪೂರ್ವಕರ್ಣ ನಾಗವ, ಉತ್ತರ ಕರ್ಣ ಕಿಂಸ್ತುಘ್ನ. ಈ ದಿನದ ಯೋಗ ಹರ್ಷಣ ಯೋಗ, ದಿಕ್ಷೂಲೆ ಉತ್ತರ. ಈ ದಿನ ಸೂರ್ಯ ಇರುವಂಥ ರಾಶಿ ಧನುಸ್ಸು, ಚಂದ್ರ ಇರುವಂಥ ರಾಶಿ ಕೂಡ ಧನುಸ್ಸು. ಹಾಗಾಗಿ ಸೂರ್ಯ ಚಂದ್ರ ಇಬ್ಬರು ಕೂಡ ಧನುರಾಶಿಯಲ್ಲಿ ಈ ದಿನ ಸ್ಥಿತರಾಗಿರುವಂಥದ್ದು. ಹಾಗೆ ಈ ದಿನ ರಾಹುಕಾಲ ಇರುವಂಥದ್ದು 12:32 1:58. ಕುಳಿಕ ಕಾಲ 11:06 12:32. ಯಮಗಂಡ ಕಾಲ 8:14 9:40 ಇರಲಿದೆ. ಇನ್ನು ಈ ದಿನ ದುರ್ಮುಹೂರ್ತ ಇರುವಂತಹ ಸಮಯ 12:08 12:54 ದುರ್ಮುಹೂರ್ತ ಇರುವಂಥದ್ದು. ಹಾಗಾಗಿ ಈ ದುರ್ಮುಹೂರ್ತ ಇರುವಂತಹ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡುವಂಥದ್ದು ಅಷ್ಟೊಂದು ಶ್ರೇಯಸ್ಕರ ಅಲ್ಲ ವೀಕ್ಷಕರೇ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದು ಕೂಡ ಇಲ್ಲ. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಹಾಗೆ ಈ ದಿನದ ಹೊರದ ಅಧಿಪತಿ ಬುಧ. ಹಾಗಾಗಿ ವ್ಯಾಪಾರ ವ್ಯವಹಾರಗಳಿಗೆ ತುಂಬ ಶುಭಕರವಾದಂತಹ ದಿನ. ಅದರಲ್ಲೂ ಇದು ಅಮಾವಾಸ್ಯೆ, ಲಕ್ಷ್ಮೀ ಪೂಜೆಗೆ ವಿಶೇಷವಾದಂತಹ ದಿನ. ಈ ದಿನ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ಲೇವಾದೇವಿ ಮಾಡುವಂಥವ್ರು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು, ಹಾಗೆ ಹಣಕಾಸಿನ ವ್ಯವಹಾರಗಳನ್ನು ಯಾರೇ ಮಾಡ್ತಾ ಇದ್ದರೂ ಕೂಡ ಈ ಅಮಾವಾಸ್ಯೆಯಂದು ಲಕ್ಷ್ಮೀ ಕಟಾಕ್ಷಕ್ಕಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥವ್ರು ಕೂಡ ಇದ್ದಾರೆ. ಹಾಗೆ ಈ ಅಮಾವಾಸ್ಯೆ ಬಹಳ ವಿಶೇಷವಾಗಿರುವಂಥದ್ದು ಎಳ್ಳ ಅಮಾವಾಸ್ಯೆ. ಹಾಗೆ ಈ ದಿನ ಭೋಗಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದು ಧನುರ್ಮಾಸದ ಕೊನೆಯ ದಿನ ಇದು, ಹಾಗೆ ದಕ್ಷಿಣಾಯನದ ಕೊನೆಯ ದಿನ ಕೂಡ. ಇನ್ನು ನಾಳೆ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ಧನುರಾಶಿಯಿಂದ ಮಕರ ರಾಶಿಗೆ ಸೂರ್ಯ ಪ್ರವೇಶ ಆಗುವಂತಹ ಸಂದರ್ಭವೇ ಮಕರ ಸಂಕ್ರಾಂತಿ.
ಉತ್ತರಾಯಣ ಪುಣ್ಯಕಾಲ ನಾಳೆಯಿಂದ ಆರಂಭ ಆಗುವಂಥದ್ದು ಬಹಳ ವಿಶೇಷವಾಗಿ. ಹಾಗಾಗಿ ಸಂಕ್ರಾಂತಿ ಹಬ್ಬವನ್ನು, ಮಕರ ಸಂಕ್ರಾಂತಿ ಹಬ್ಬವನ್ನು ಎಲ್ಲೆಡೆ ಆಚರಣೆ ಮಾಡ್ತಾ ಇರುವಂಥದ್ದು, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಬಹಳ ವಿಶೇಷವಾದಂತಹ ಹಬ್ಬ ಇದು. ಹಾಗೆ ವೀಕ್ಷಕರೇ, ಈ ದಿನ ಭೋಗಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಹಬ್ಬವನ್ನು ಹೇಗೆ ಆಚರಣೆ ಮಾಡ್ತಾರೆ ಅನ್ನೋಂಥದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು, ಹಾಗೆ ನಾಳಿನ ಮಕರ ಸಂಕ್ರಾಂತಿಯನ್ನು, ನಿಖರವಾದ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋಂಥದ್ದನ್ನು ಕೂಡ ಈ ದಿನದ ವಿಶೇಷ ಕಾರ್ಯಕ್ರಮದಡಿ ನಾವು ನೋಡೋಣ, ಬನ್ನಿ. ಪ್ರಿಯ ವೀಕ್ಷಕರೇ, ಈ ದಿನ ಧನುರ್ಮಾಸದ ಕೊನೆಯ ದಿನ, ಎಳ್ಳಮಾವಾಸ್ಯೆ ಇರುವಂತಹ ದಿನ, ಹಾಗೆ ಭೋಗಿ ಹಬ್ಬವನ್ನು ಆಚರಿಸುವಂತಹ ಒಂದು ವಿಶೇಷ ದಿನ. ಈ ದಿನದಂದು ದಕ್ಷಿಣಾಯನ ಕೊನೆಗೊಳ್ಳುವಂಥದ್ದು, ಅಂದರೆ ಇಲ್ಲಿ ಸೂರ್ಯ ತನ್ನ ಪಥವನ್ನು ದಕ್ಷಿಣದಿಂದ ಉತ್ತರಕ್ಕೆ ಬದಲಾಯಿಸುವಂತಹ ದಿನ ಮಕರ ಸಂಕ್ರಮಣ ಅಂತ ಹೇಳ್ತಾರೆ. ಉತ್ತರಾಯಣ ಪರ್ವ ಪುಣ್ಯಕಾಲ, ಅದಕ್ಕೆ ಉತ್ತರ ಅನ್ನುವಂಥ ಶಬ್ದಕ್ಕೆ ಶ್ರೇಷ್ಠ ಅನ್ನುವಂಥ ಅರ್ಥ ಕೂಡ ಇದೆ. ಇದರಿಂದ ಉತ್ತರಾಯಣ ಅಂತ ಹೇಳಿದ್ರೆ ಶ್ರೇಷ್ಠವಾದ ಮಾರ್ಗ ಅಂತ ಹೇಳ್ತಾರೆ. ಹಾಗಾಗಿ ಅಂಥ ಒಂದು ಶ್ರೇಷ್ಠವಾದ ಮಾರ್ಗದಲ್ಲಿ ಸೂರ್ಯ ಸಂಚರಿಸುವಂತಹ ಶ್ರೇಷ್ಠವಾದ ಕಾಲ ಉತ್ತರಾಯಣವಾಗುತ್ತೆ. ಸೂರ್ಯ ಉತ್ತರ ದಿಕ್ಕಿಗೆ ಸಂಚರಿಸುವಂತಹ ಕಾಲ ಮತ್ತು ಶ್ರೇಷ್ಠವಾದ ಕಾಲ ಅಂತ ಹೇಳಿ ಎರಡೂ ಅರ್ಥಗಳು ಕೂಡ ಈ ಪ್ರಕೃತವಾದ ಉತ್ತರಾಯಣಕ್ಕೆ ಹೊಂದಿಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ಮೊದಲನೆಯ ಅರ್ಥ ಕಣ್ಣಿಗೆ ಗೋಚರಿಸುವಂಥದ್ದು, ಎರಡನೆಯದು ನಮ್ಮ ಅನುಭವಗಳಿಂದ ತಿಳಿಯಬೇಕಾದಂತಹ ವಿಷಯ. ಆದರೆ ಉತ್ತರಾಯಣದಲ್ಲಿ ಬಹಳ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು ದೇವತೆಗಳ ಹಗಲು ಅಂತ ಹೇಳಿ ಕರೆಯಲ್ಪಟ್ಟಿರುವಂಥದ್ದು. ಹಾಗಾಗಿ ದೇವತೆಗಳಿಗೆ ಪ್ರೀತಿಕರವಾದಂತಹ ವೇದವ್ರತ, ವಿವಾಹ, ಚೂಡಾಕರ್ಮ, ಉಪನಯನ ಇತ್ಯಾದಿಗಳಿಗೆ ಪ್ರಶಸ್ತವಾದಂತಹ ಸಮಯ ಆಗಿರುವಂಥದ್ದು. ಹಾಗೆ ಇದಕ್ಕೆ ವಿರುದ್ಧವಾಗಿ ದೇವತೆಗಳಿಗೆ ರಾತ್ರಿ ಅಂತ ಹೇಳಿ ಕರೆಯಲ್ಪಟ್ಟು ಪಿತೃದೇವತೆಗಳಿಗೆ ಪ್ರಿಯವಾದಂತಹ ತರ್ಪಣ ಶ್ರಾದ್ದಾದಿಗಳಿಗೆ ಪ್ರಶಸ್ತವಾದಂಥದ್ದು ದಕ್ಷಿಣಾಯನ. ಹಾಗಾಗಿ ಈ ಅಮಾವಾಸ್ಯೆಯ ದಿನ ಎಳ್ಳಮಾವಾಸ್ಯೆ, ಎಳ್ಳಿನಿಂದ ತರ್ಪಣವನ್ನು ಕೊಡುವಂಥದ್ದು. ಹಾಗಾಗಿ ಈ ದಿನ ಮತ್ತು ನಾಳೆಯ ದಿನ ಮಕರ ಸಂಕ್ರಾಂತಿಯ ದಿನ ಎಳ್ಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಈ ದಿನ ಜಪ, ತಪ ತರ್ಪಣ ವಿಶೇಷವಾಗಿ ಉತ್ತರಾಯಣ ಪರ್ವಕಾಲದಲ್ಲಿ ಪ್ರಾರಂಭ ಆಗುತ್ತೆ. ಹಾಗೆ ಈ ಉತ್ತರಾಯಣ ಆರಂಭವಾದ ನಂತರ 6 ಗಂಟೆಗಳ ಕಾಲ, ಅಂದರೆ ಈ ಸಮಯದಲ್ಲಿ ಎಳ್ಳಿನಿಂದ ನಾವು ವಿಶೇಷವಾಗಿ 6 ರೀತಿಯ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಅದಕ್ಕೆ ಹೇಳ್ತಾರೆ, ತಿಲೋದ್ವರ್ತಿ, ತಿಲಸ್ನಾಯಿ, ತಿಲಹೋಮಿ, ತಿಲೋದಕಿ, ತಿಲಭುಕ್, ತಿಲದಾತಾಚ, ಷಡ್ ದಿಲಾಹ ಪಾಪನಾಶನಃ ಅಂತ ಹೇಳ್ತಾರೆ. ಅಂದರೆ ಯಾರು ಎಳ್ಳೆಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡ್ತಾರೆ, ನೀರಿಗೆ ಎಳ್ಳನ್ನು ಹಾಕುವಂಥದ್ದು, ಅಂದರೆ ಸ್ನಾನದ ನೀರಿಗೆ ಸ್ವಲ್ಪ ಎಳ್ಳನ್ನು ಹಾಕಿ ಆ ನೀರಿನಿಂದ ಸ್ನಾನ ಮಾಡುವಂಥದ್ದು, ಎಳ್ಳಿನಿಂದ ಹೋಮ ಮಾಡುವಂಥದ್ದು, ತಿಲತರ್ಪಣ ಅಂದರೆ ಮನೆಯಲ್ಲಿ ಗತಿಸಿದಂತಹ ಪಿತೃಗಳಿಗೆ ತರ್ಪಣವನ್ನು ನೀಡುವಂಥದ್ದು, ಅದರಲ್ಲೂ ಮನೆಯಲ್ಲಿ ಯಾರು ಅಧಿಕಾರಿಗಳಿದ್ದಾರೋ ಅವರು ಮಾತ್ರ ಈ ಕೆಲಸವನ್ನು ಮಾಡಬೇಕು, ತರ್ಪಣವನ್ನು ಕೊಡಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗೆ ತಿಲಭಕ್ಷಣ ಮಾಡುವಂಥದ್ದು ಅಂದರೆ ಇಲ್ಲಿ ಎಳ್ಳನ್ನು ತಿನ್ನುವಂಥದ್ದು, ಈಗಾಗಲೇ ಹೇಳಿದ ಹಾಗೆ ಎಳ್ಳನ್ನು ಬೆಲ್ಲ ಮಿಶ್ರಿತವಾಗಿ ತಿನ್ನುವಂಥದ್ದು. ಹಾಗೆ ತಿಲದಾನ ಅಂತ ಹೇಳಿದ್ರೆ ಇಲ್ಲಿ ಎಳ್ಳಿನ ದಾನವನ್ನು ಮಾಡುವಂಥದ್ದು. ಹೀಗೆ 6 ಕ್ರಮದಿಂದ ಎಳ್ಳನ್ನು ಉಪಯೋಗಿಸಬೇಕು ಈ ದಿನದಲ್ಲಿ. ಹಾಗೆ ದಕ್ಷಿಣಾಯನದ ಕೊನೆಯ ದಿನ ಮತ್ತು ಧನುರ್ಮಾಸದ ಕೊನೆಯ ದಿನವನ್ನು ಭೋಗಿ ಅಂತ ಹೇಳ್ತಾರೆ. ಇಲ್ಲಿ ಭೋಗಿ ಅಂತ ಹೇಳಿದ್ರೆ ಧನುರ್ಮಾಸದ 1 ತಿಂಗಳು ಪೂರ್ಣ ದೇವರಿಗೆ ಹುಗ್ಗಿಯ ನೈವೇದ್ಯವನ್ನು ಸೂರ್ಯೋದಯದ ಒಳಗೆ ಮಾಡಿರ್ತಾರೆ. ಅದು ನಿಮಗೆ ಗೊತ್ತಿರುವಂಥದ್ದು, ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳು ಸೂರ್ಯೋದಯಕ್ಕೆ ಮೊದಲೇ ಧನುರ್ಮಾಸದಲ್ಲಿ ನಡೆಯುವಂಥದ್ದು. ಹಾಗಾಗಿ ಕೊನೆಯ ದಿನ ಅಂದರೆ ಈ ದಿನ ಭೋಗಿ ಹಬ್ಬದ ದಿನ ಎಲ್ಲ ಸಾಮಗ್ರಿಗಳನ್ನು ಒಂದು ಮುತ್ತೈದೆಯನ್ನು ಕರೆದು ಮರದ ಬಾಗಿನ ರೂಪದಲ್ಲಿ ಕೊಡುವಂಥದ್ದೇ ಭೋಗಿ. ಹಾಗಾಗಿ ಭಗವಂತನಿಗೆ ಧನುರ್ಮಾಸದಲ್ಲಿ 1 ದಿನವೂ ಕೂಡ ಹುಗ್ಗಿಯ ನೈವೇದ್ಯ ಮಾಡಿಲ್ಲ ಅಂತ ಹೇಳಿದ್ರೆ ಈ ಭೋಗಿ ಹಬ್ಬದ ದಿನ ಕೊನೆಯ ಅವಕಾಶ ಇರುವಂಥದ್ದು. ಹಾಗಾಗಿ ಆ ದಿನ ಭೋಗಿಯನ್ನು ಕೊಟ್ಟು ದೇವರಿಗೆ ಹುಗ್ಗಿಯ ನೈವೇದ್ಯವನ್ನು ಮಾಡಿ, ಹುಗ್ಗಿ ಅಂದರೆ ಇಲ್ಲಿ ಪೊಂಗಲ್ ಅನ್ನೋವಂಥ ಅರ್ಥದಲ್ಲಿ ನೈವೇದ್ಯವನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ 7 ಜನ್ಮಗಳಲ್ಲೂ ಕೂಡ ನಾವು ಮಾಡಿರುವಂಥ ಪಾಪಗಳು ನಾಶನವಾಗುತ್ತೆ, ದಾರಿದ್ರ್ಯ ನಿವಾರಣೆಯಾಗುತ್ತೆ, ಹಾಗೆ ಮಾನಸಿಕವಾಗಿ ಶಾಂತಿ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಅನ್ನೋಂಥದ್ದನ್ನು ಅನೇಕ ಶಾಸ್ತ್ರಗಳು ಹೇಳಿರುವಂಥ ಮಾತು. ಇದು ಶಾಸ್ತ್ರವಚನ. ಆದ್ದರಿಂದ ಭಗವಂತ ನಮಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೊಟ್ಟಾಗ ಒಂದು ತುತ್ತು ಆಹಾರವನ್ನೇ ಆಗಲಿ ಭಗವಂತನಿಗೆ ಸಮರ್ಪಣೆ ಮಾಡುವಂಥದ್ದು, ಭಗವಂತನ ಹೆಸರು ಹೇಳದೆ ತಿಂದರೆ ಅದು ಪಾಪವೇ ಸರಿ ಅಂತ ಹೇಳ್ತಾರೆ. ಹಾಗಾಗಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿ ಭಗವಂತ ನಮಗೆ ಕೊಟ್ಟಿದ್ದಾನೆ, ಅದನ್ನು ಭಗವಂತನ ಹೆಸರಿನಲ್ಲಿ ನಾವು ಉಪಭೋಗಿಸುವಂಥದ್ದು. ಇದು ಭೋಗಿ ಹಬ್ಬದ ವಿಶೇಷ. ಅದರಿಂದ ಭೋಗಿಯನ್ನು ಕೊಡಿ ಅಂತ ಹೇಳಿದ್ರೆ
ಮರದ ಬಾಗಿನವನ್ನ ಕೊಡುವಂಥದ್ದು. ಹಾಗಾಗಿ ಹೆಣ್ಣು ಮಕ್ಕಳು ಈ ದಿನ ಎಣ್ಣೆ ಅರಿಶಿನ ಅಥವಾ ಹಾಲು ಅರಿಶಿನವನ್ನ ತಲೆಗೆ ಹಚ್ಚಿಕೊಂಡು ಅಭ್ಯಂಗ ಸ್ನಾನವನ್ನ ಮಾಡಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ನೀಡಿ ಮರದ ಬಾಗಿನವನ್ನು ಕೊಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇದು ಬಹಳ ಶ್ರೇಯಸ್ಕರವಾದಂತಹ ಒಂದು ದಾನ ಇದು. ಇಲ್ಲಿ ಮರದ ಬಾಗಿನ ಕೊಡುವಾಗ ಮರವನ್ನು ರಂಗೋಲಿ ಹಾಕಿ ಅದರ ಮೇಲೆ ಇಟ್ಟು ಜೊತೆಗೆ ತುಪ್ಪದ ದೀಪಗಳನ್ನು ಹಚ್ಚಿಡಬೇಕು, ಗೆಜ್ಜೆ ವಸ್ತ್ರಗಳನ್ನು ದೇವರಿಗೆ ಏರಿಸಿರಬೇಕು, ನೈವೇದ್ಯಕ್ಕೆ ಸಿಹಿ ಪೊಂಗಲನ್ನು ಅಥವಾ ಸಿಹಿ ಹುಗ್ಗಿಯನ್ನು ಇಟ್ಟು ಮರದ ಬಾಗಿನವನ್ನ ಅಣಿ ಮಾಡಿ ಆ ಬಾಗಿನವನ್ನ ಮುತ್ತೈದೆಯರಿಗೆ ನೀಡುವಂತಹ ಒಂದು ವಿಶೇಷ ಕ್ರಮ ಈ ಭೋಗಿ ಹಬ್ಬದಲ್ಲಿ ಇರುವಂಥದ್ದು. ಹಾಗೆ ಈ ಭೋಗಿ ಹಬ್ಬದ ದಿನ ಹೆಂಗಸರು ಪ್ರಾತಃ ಕಾಲದಲ್ಲಿ ಅಭ್ಯಂಗವನ್ನು ಮಾಡಿಕೊಂಡು ಸಿಹಿ ಕುಂಬಳಕಾಯಿಯನ್ನ ದಾನ ಕೊಡುವಂಥದ್ದು ಕೂಡ ಕೆಲವು ಕಡೆ ರೂಢಿಯಲ್ಲಿದೆ. ಹಾಗಾಗಿ ಉತ್ತರಾಯಣ ಪರ್ವ ದಿನದಂದು ಹೆಂಗಸರು ತಲೆಯ ಮೇಲೆ ಸ್ನಾನವನ್ನು ಮಾಡಬಾರದು ಅಂತ ಹೇಳಿ ಒಂದು ಶಾಸ್ತ್ರ ಹೇಳ್ತಾ ಇದೆ. ಆದರೆ ಎಳ್ಳನ್ನು ಮೈಗೆ ತಿಕ್ಕಿಕೊಂಡು ಸ್ನಾನ ಮಾಡಬೇಕು, ದೇವರಿಗೆ ಸಮರ್ಪಿತವಾದಂತಹ ಎಳ್ಳು ಬೆಲ್ಲವನ್ನು ತಿನ್ನಬೇಕು, ಅದನ್ನು ಹಿರಿಯರಿಗೆ ದಾನ ಮಾಡಿ ಅವರ ಆಶೀರ್ವಚನವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ಇಲ್ಲಿ ಒಂದು ಕ್ರಮ, ಒಂದು ಪದ್ಧತಿ ಇದೆ. ಹಾಗಾಗಿ ಮಕರ ಸಂಕ್ರಮಣದಂದು ಯಾರು ಎಳ್ಳನ್ನು ಹಚ್ಚಿ ಸ್ನಾನ ಮಾಡ್ತಾರೆ, ಎಳ್ಳು ದಾನವನ್ನು ಮಾಡ್ತಾರೆ, ಎಳ್ಳು ಭಕ್ಷಣವನ್ನು ಮಾಡ್ತಾರೆ, ಎಳ್ಳಿನಿಂದ ತರ್ಪಣವನ್ನು ಕೊಡ್ತಾರೆ, ಎಳ್ಳೆಣ್ಣೆಯ ದೀಪವನ್ನು ಹಚ್ಚುತ್ತಾರೆ, ಅವರ ಪಾಪಗಳು ನಾಶನ ಆಗತ್ತೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹಿರಿಯರು ಹೇಳಿರುವಂಥದ್ದು. ಹಾಗೆ ಸಂಕ್ರಾಂತಿ ಅಂದರೆ ಈಗ ಗೊತ್ತಿದೆ ನಿಮಗೆ, ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವಂಥದ್ದು. ಇಲ್ಲಿ ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂಥದ್ದು. ಹಾಗಾಗಿ ಉತ್ತರಾಯಣ ಇದು. ಇಲ್ಲಿ ಸೂರ್ಯ ಬಹಳ ಬಲಿಷ್ಠನಾಗಿರ್ತಾನೆ, ದಕ್ಷಿಣಾಯನದಲ್ಲಿ ಸೂರ್ಯ ಬಲಹೀನನಾಗಿರುವಂಥದ್ದು. ಹಾಗಾಗಿ ಮಕರ ರಾಶಿಗೆ ಸೂರ್ಯ ಪ್ರವೇಶಿಸಿದ ಕಾಲದ ನಂತರ 30 ಗಳಿಗೆಗಳು ಪುಣ್ಯಕಾಲವಾಗಿರುವಂಥದ್ದು. ಅದಕ್ಕಾಗಿ ಇದನ್ನು ಮಕರ ಸಂಕ್ರಮಣ ಅಂತ ಹೇಳ್ತಾರೆ, ಉತ್ತರಾಯಣ ಪುಣ್ಯಕಾಲ ಅನ್ನುವಂಥ ಹೆಸರು ಇದಕ್ಕಿಂತ ಬಂದಿರುವಂಥದ್ದು. ಹಾಗೆ ಈ ಸಂಕ್ರಮಣದ ಸಮಯದಲ್ಲಿ ಪ್ರತಿಯೊಬ್ಬರೂ ಕೂಡ ಪುಣ್ಯ ಸ್ನಾನವನ್ನು ಮಾಡಬೇಕು. ಒಂದು ವೇಳೆ ಪುಣ್ಯ ಸ್ನಾನವನ್ನು ಮಾಡದೇ ಇದ್ರೆ 7 ಜನ್ಮಗಳಲ್ಲಿ ರೋಗಿಯಾಗ್ತಾರೆ, ದುಃಖಿಗಳಾಗ್ತಾರೆ, ಅವರಿಗೆ ಮಾನಸಿಕ ನೆಮ್ಮದಿ ಇರಲ್ಲ ಅನ್ನೋಂಥದ್ದನ್ನ ಕೆಲವು ಶಾಸ್ತ್ರಗಳಲ್ಲಿ ಉಲ್ಲೇಖಿತವಾಗಿದೆ. ರವಿ ಸಂಕ್ರಮಣೇ ಪುಣ್ಯೇ ನ ಸ್ನಾಯಾದ ಯದಿ ಮಾನವ ಸಪ್ತ ಜನ್ಮ ಭವೇತ್ ರೋಗಿ ದುಃಖ ಭಾಗಿ ಜಾಯತೆ ಅಂತ ಹೇಳ್ತಾರೆ. ಅಂದ್ರೆ ಸ್ನಾನವನ್ನು ಮಾಡಲೇಬೇಕು ಅನ್ನುವಂಥದ್ದು. ಇನ್ನು ಮಕರ ಸಂಕ್ರಮಣದಲ್ಲಿ ಎಳ್ಳು ದಾನ ಬಹಳ ಶ್ರೇಷ್ಠವಾಗಿರುವಂಥದ್ದು. ಹಾಗೆ ಸೂರ್ಯನ ಪ್ರೀತ್ಯರ್ಥವಾಗಿ ಮಾಣಿಕ್ಯ, ಗೋಧಿ, ಕೆಂಪು ವಸ್ತ್ರ, ಬೆಲ್ಲ, ತಾಮ್ರ ಇವುಗಳನ್ನ ದಾನ ಮಾಡುವಂಥವರು ಕೂಡ ಇದ್ದಾರೆ. ಹಾಗೆ ಆಯುರ್ ಅಭಿವೃದ್ಧಿಗಾಗಿ ಬೆಲ್ಲವನ್ನ ದಾನವಾಗಿ ನೀಡುವಂತಹ ಪದ್ಧತಿ ಇದೆ. ಅದಕ್ಕಾಗಿನೇ ಎಳ್ಳಿನ ಜೊತೆ ಬೆಲ್ಲವನ್ನ ಸೇರಿಸಿ ದಾನ ಮಾಡುವಂಥದ್ದು. ಹಾಗೆ ಆಯುಸ್ಸಿನ ಅಭಿವೃದ್ಧಿಗಾಗಿ ಮತ್ತೆ ಸಂಕ್ರಾಂತಿ ಪುರುಷನಿಗೆ ಇಷ್ಟವಾದದ್ದು ಸಕ್ಕರೆ ಮತ್ತು ಬೆಲ್ಲ. ಅದಕ್ಕಾಗಿ ಈ ಸಂಕ್ರಾಂತಿ ಪುರುಷ ಹಾಲು, ಅನ್ನ, ಪಾಯಸ, ಹಾಲು, ಮೊಸರು, ಮೃಷ್ಟಾನ್ನ, ಬೆಲ್ಲ, ಸಕ್ಕರೆ, ಹವಿಸ್ಸು ಇವುಗಳನ್ನ ಭಕ್ಷಿಸ್ತಾನೆ ಅಂತ ಹೇಳ್ತಾರೆ. ಆದ್ರಿಂದ ಸಂಕ್ರಮಣ ದಿನದಂದು ಮೃಷ್ಟಾನ್ನ ಭೋಜನವನ್ನ ಮಾಡಿ ದಾನವನ್ನ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಇದರಿಂದ ಯಾವುದೇ ಅಶುಭಗಳಿದ್ರೂ ಕೂಡ ಅದು ಪರಿಹಾರವಾಗುತ್ತೆ. ಎಳ್ಳಿನ ಜೊತೆಯಲ್ಲಿ ಬೆಲ್ಲ ಹಾಗೂ ಸಕ್ಕರೆ ಅಚ್ಚುಗಳನ್ನು ನೀಡೋದ್ರಿಂದ ಸಂಕ್ರಾಂತಿ ಪುರುಷನು ತೃಪ್ತನಾಗ್ತಾನೆ ಅಂತ ಹೇಳ್ತಾರೆ ಹಿರಿಯರು. ಇನ್ನು ಉತ್ತರಾಯಣ ಪುಣ್ಯಕಾಲದಲ್ಲಿ ಕಬ್ಬು ದಾನವನ್ನು ಮಾಡ್ತಾರೆ, ವಸ್ತ್ರದಾನವನ್ನು ಮಾಡ್ತಾರೆ, ಸಕ್ಕರೆ ಅಚ್ಚು ಕುಂಬಳಕಾಯಿಯನ್ನ ದಾನ ಮಾಡುವಂಥದ್ದು ಕೂಡ ಇದೆ. ಇನ್ನು ಸುವರ್ಣದಾನ, ಬೆಲ್ಲದಾನ ಇವುಗಳನ್ನು ಯೋಗ್ಯರಿಗೆ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ದಾನ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಹಿರಿಯರು ಹೇಳಿದ್ದಾರೆ. ಇನ್ನು ಒಂದು ವಿಶೇಷ ಅಂತ ಹೇಳಿದ್ರೆ ಬೋರೆ ಹಣ್ಣನ್ನ, ಎಲಚಿ ಹಣ್ಣನ್ನ ಸಂಕ್ರಾಂತಿ ಪುರುಷನ ಆಹಾರವಾಗಿರುವಂಥದ್ದು ಇದು. ಆದ್ರಿಂದ ಅದನ್ನು ಕೂಡ ದಾನ ಕೊಡುವಂಥವರು ಇದ್ದಾರೆ. ಹಾಗಾಗಿ ಸಂಕ್ರಾಂತಿ ಪುರುಷನಿಗೆ ಪ್ರಿಯವಾದಂತಹ ಗುಡೋದನ ಅಂತ ಹೇಳ್ತಾರೆ, ಅಂದ್ರೆ ಪೊಂಗಲನ್ನ ಸಿದ್ಧಪಡಿಸಿ ನೈವೇದ್ಯವನ್ನ ಮಾಡುವಂಥದ್ದು. ಇದರಿಂದ ಸಂಕ್ರಾಂತಿ ಪುರುಷ ತುಷ್ಟನಾಗ್ತಾನೆ, ಸಂಕ್ರಮಣ ದೋಷ ಪರಿಹಾರವಾಗುತ್ತೆ ಅನ್ನುವಂಥದ್ದು. ಅದಕ್ಕಾಗಿ ದಾನ ನೀಡಲಿಕ್ಕೆ ಈ ಮಕರ ಸಂಕ್ರಾಂತಿಯ ದಿನ ಬಹಳ ವಿಶೇಷವಾಗಿರುವಂಥದ್ದು. ಹಾಗಾಗಿ ಶ್ರೇಷ್ಠವಾದ ದಾನಗಳಲ್ಲಿ ವಸ್ತ್ರದಾನ, ಸುವರ್ಣದಾನ, ತಿಲದಾನ ಅಂದರೆ ಎಳ್ಳಿನ ದಾನ, ಈ ಮೂರು ಅತ್ಯಂತ ಶ್ರೇಷ್ಠವಾಗಿರುವಂತಹ ದಾನವಾಗಿರುವಂಥದ್ದು. ಹಾಗಾಗಿ ಯಥಾಶಕ್ತಿ ಪ್ರತಿಯೊಬ್ಬರೂ ಕೂಡ ಯಾವುದಾದ್ರೂ ಒಂದನ್ನ ದಾನ ಮಾಡಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ ವೀಕ್ಷಕರೇ. ಹಾಗಾಗಿ ಈ ಸಂಕ್ರಾಂತಿಯ ದಿನ ರೈತರು ಬೆಳೆದ ಹೊಸ ಧಾನ್ಯಗಳನ್ನ ಮನೆಗೆ ತುಂಬಿಸಿಕೊಳ್ಳುವಂಥದ್ದು, ಲಕ್ಷ್ಮಿಯನ್ನ ತುಂಬಿಸಿಕೊಂಡಂತೆ, ಜೊತೆಗೆ ಗೆಣಸನ್ನ, ಕಡಲೆಕಾಯಿಯನ್ನ,
ಅವರೇಕಾಯಿಯನ್ನು ವಿಶೇಷವಾಗಿ ಈ ದಿನದಂದು ಸೇವಿಸುವ ಕ್ರಮವೂ ಕೂಡ ಇದೆ. ಹಾಗೆ ಈ ಅಮಾವಾಸ್ಯೆಯ ದಿನದಂದು, ಎಳ್ಳಮಾವಾಸ್ಯೆಯ ದಿನದಂದು ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥವರು, ಹಾಗೆ ಪಿತೃಗಳಿಗೆ ತರ್ಪಣಾದಿಗಳನ್ನು ಕೊಡುವಂಥವರು, ಜೊತೆಗೆ ಪುಣ್ಯ ಸ್ನಾನವನ್ನು ಮಾಡುವಂಥವರು ವಿಶೇಷವಾಗಿ ಯಥಾಶಕ್ತಿ ಸೌಕರ್ಯವನ್ನು ನೋಡಿಕೊಂಡು ಅಳವಡಿಸಿಕೊಂಡ್ರೆ ಸುಖ ಶಾಂತಿ ನೆಮ್ಮದಿಗಳು ಪ್ರಾಪ್ತಿಯಾಗುತ್ತೆ, ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ ಅನ್ನುವಂಥ ಹಿರಿಯರ ಮಾತನ್ನು ಮತ್ತೆ ಪುನರುಚ್ಚರಿಸುತ್ತಾ ತಮಗೆಲ್ಲರಿಗೂ ಕೂಡ ಸಂಕ್ರಾಂತಿಯ ಶುಭಾಶಯಗಳನ್ನು ಸಿರಿಗನ್ನಡ ಸುದ್ದಿವಾಹಿನಿಯ ಮೂಲಕ ಸಮರ್ಪಣೆ ಮಾಡ್ತಾ ಇದ್ದೇನೆ. ಪ್ರಿಯ ವೀಕ್ಷಕರೇ, ಇನ್ನು ಮುಂದೆ ದ್ವಾದಶ ರಾಶಿಗಳ ಗೋಚರ ಫಲಗಳು ಹೇಗಿವೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದ ಅನಿರೀಕ್ಷಿತ ಪರಿವರ್ತನೆ ತುಂಬ ಸಂತೋಷವನ್ನು ತರುವಂಥದ್ದು. ನೋಡಿ, ಇದ್ದಕ್ಕಿದ್ದ ಹಾಗೆ ಒಂದು ಬದಲಾವಣೆ ನಿಮ್ಮಲ್ಲಿ ಘಟಿಸುವಂಥದ್ದಾಗುತ್ತೆ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ಅಂಥ ಒಂದು ಬದಲಾವಣೆಯಿಂದ ತುಂಬ ಸಂತೋಷ ಉಂಟಾಗುವಂಥದ್ದು, ಬಹಳ ನಿರೀಕ್ಷಿತ ಬದಲಾವಣೆ ಅದು. ಹಾಗೆ ಬಂಧುಗಳ ಸಹಕಾರದಿಂದ ಈ ದಿನ ತುಂಬ ಕಾರ್ಯ ಸಾಧನೆ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಇನ್ನು ಯಾವುದೇ ಕೆಲಸ ಕಾರ್ಯಗಳಿಗೆ ನಿಮ್ಮ ಬಂಧುಗಳು ಮಿತ್ರರು ಈ ದಿನ ನಿಮ್ಮ ಜೊತೆಯಲ್ಲಿರ್ತಾರೆ, ಇದು ನಿಮಗೆ ಒಂದು ರೀತಿಯಲ್ಲಿ ಬಲ ಇದ್ದಂತೆ. ಅಧಿಕಾರಿಗಳಿಂದ ಸ್ವಲ್ಪ ಒತ್ತಡ ಹೆಚ್ಚಾಗುವಂಥದ್ದು, ಹಾಗೆ ಉದ್ಯೋಗಸ್ಥರಿದ್ದರೆ ಈ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳ ಅಗಾಧತೆ ಜಾಸ್ತಿ ಇದೆ, ತುಂಬ ಒಂದು ಮಲ್ಟಿ ಟಾಸ್ಕಿಂಗ್ ಮಾಡಬೇಕಾಗಿರುವಂಥ ಸಂದರ್ಭ ಇದು. ಹಾಗೆ ಈ ದಿನ ಸಂಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು, ಪ್ರಯಾಣ ಸೌಖ್ಯ ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ತುಂಬ ಜಾಗ್ರತೆಯಿಂದ ಈ ದಿನ ನೀವು ಪ್ರಯಾಣವನ್ನು ಮಾಡಬೇಕಾಗತ್ತೆ. ಹಣಕಾಸು ವಿಚಾರಕ್ಕೆ ಪ್ರಾಮುಖ್ಯ ಹೆಚ್ಚಾಗುವಂಥದ್ದು. ನೋಡಿ, ಇದ್ದಕ್ಕಿದ್ದ ಹಾಗೆ ಹಣದ ದುಡಿಮೆ, ಉಳಿತಾಯ, ಈ ರೀತಿಯ ಒಂದು ಪ್ರವೃತ್ತಿ ಏನಿದೆ ಇದಕ್ಕೆ ಸ್ವಲ್ಪ ಮನಸ್ಸಾಗುವಂಥದ್ದು. ಈ ದಿನದಲ್ಲಿ ಬರಬೇಕಾದಂಥ ಹಣ ನಿಮಗೆ ಸಮಯಕ್ಕೆ ಬರುವಂಥದ್ದು ಕಷ್ಟವಾಗಬಹುದು, ಹಾಗಾಗಿ ಆ ಹಣಕ್ಕಾಗಿ ಒತ್ತಾಯ ಮಾಡ್ತೀರಿ, ಈ ಒತ್ತಾಯ ಸ್ವಲ್ಪ ನಿಮಗೆ ವಿರುದ್ಧವಾಗಿ ಇರುವಂಥದ್ದಾಗುತ್ತೆ, ಹಾಗಾಗಿ ಬರಬೇಕಾಗಿರುವಂಥ ಹಣ ನಿಮಗೆ ಸಕಾಲದಲ್ಲಿ ಸಿಕ್ಕಲ್ಲ. ಇನ್ನು ಆ ಹಣವನ್ನು ಪಡ್ಕೊಳ್ಳಿಕ್ಕೆ ಬೇರೆ ಬೇರೆ ತಂತ್ರಗಳನ್ನು ಉಪಯೋಗಿಸುವಂಥ ಒಂದು ಆಲೋಚನೆ ಬರಬಹುದು. ಜೊತೆಗೆ ಮಾನಸಿಕವಾಗಿ ಹತೋಟಿಯಲ್ಲಿ ಇರುವಂಥದ್ದು ಬಹಳ ಮುಖ್ಯವಾಗುತ್ತೆ ಈ ಸಂದರ್ಭದಲ್ಲಿ. ಹಾಗೆ ಯಾರೊಂದಿಗೂ ದ್ವೇಷವನ್ನು ಕಟ್ಟಿಕೊಳ್ಳದೆ ನಿಮ್ಮ ಒಂದು ಮಾತಿನಲ್ಲಿ ಹಿತಮಿತವಾಗಿ ವ್ಯಾಪಾರ ವ್ಯವಹಾರಗಳನ್ನು ಮುಂದುವರಿಸುವಂಥದ್ದು. ಉದ್ಯೋಗ ಕ್ಷೇತ್ರದಲ್ಲಿರುವಂಥವರು ಸ್ವಲ್ಪ ಉದ್ಯೋಗದಲ್ಲಿ ಅನುಸಂಧಾನ ಮಾಡಿಕೊಳ್ಳುವಂಥದ್ದು, ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗುತ್ತೆ ಈ ದಿನದಲ್ಲಿ. ಹಾಗೆ ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಬೆಂಬಲ ಸಿಕ್ಕುವಂಥದ್ದು ಈ ದಿನ ಸ್ವಲ್ಪ ಕಷ್ಟವಾಗಬಹುದು, ಏಕೆಂದರೆ ನಿಮ್ಮ ನಿರ್ಧಾರಗಳೇ ಯಾರಿಗೂ ಇಷ್ಟ ಆಗಲ್ಲ, ಹಾಗಾಗಿ ಸ್ವಲ್ಪ ವಿರೋಧ ಜಾಸ್ತಿ ಇರುವಂಥದ್ದು ಈ ದಿನದಲ್ಲಿ. ಇನ್ನು ನಿಮ್ಮ ಸ್ವಂತ ವಿಚಾರದಲ್ಲಿ ಇತರರು ಮೂಗು ತೋರಿಸುತ್ತಿದ್ದಾರೆ ಅನ್ನುವಂಥ ಚಿಂತೆ ನಿಮ್ಮನ್ನು ಕಾಡಬಹುದು ಈ ದಿನದಲ್ಲಿ, ಹಾಗಾಗಿ ನೀವು ಒಂದು ರೀತಿಯಲ್ಲಿ ಅಸಹಾಯಕ ಸ್ಥಿತಿಯಲ್ಲಿದ್ದೀರಿ. ಹಾಗೆ ಈ ದಿನ ವಿಶೇಷವಾಗಿ ನಿಮ್ಮ ಪ್ರೀತಿಪಾತ್ರರೊಂದಿಗೆ ನಿಮ್ಮ ಕಷ್ಟ ಸುಖಗಳನ್ನು, ನೋವು ನಲಿವುಗಳನ್ನು ಹಂಚಿಕೊಳ್ಳುವಂಥ ಒಂದು ಸಂದರ್ಭ ಬರುತ್ತೆ, ಇದು ಮನಸ್ಸಿಗೆ ಸಮಾಧಾನವನ್ನು ತರುವಂಥದ್ದು. ಹಾಗೆ ಈ ದಿನ ವಿಶೇಷವಾಗಿ ನೀವು ಗಣಪತಿಯ ಸ್ತೋತ್ರವನ್ನು ಪಠನೆ ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಉತ್ತಮ ಯಶಸ್ಸು ನಿಮ್ಮದಾಗತ್ತೆ, ಯಾವುದೇ ವಿಘ್ನಗಳಿದ್ದರೂ ಕೂಡ ಅವೆಲ್ಲವೂ ನಿವಾರಣೆಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ 8ರಲ್ಲಿ ಚಂದ್ರ ಇದ್ದಾನೆ, ಅಷ್ಟಮದಲ್ಲಿ ಚಂದ್ರ ಇರೋದರಿಂದ, ಇಲ್ಲಿ ದುಸ್ಥಾನದಲ್ಲಿ ಚಂದ್ರ ಇರೋದರಿಂದ ಸ್ವಲ್ಪ ಕೆಲಸ ಕಾರ್ಯಗಳು ಹೆಚ್ಚಿನ ಪ್ರಯಾಸದಿಂದ ಕೂಡಿರುವಂಥದ್ದು, ತುಂಬ ಶ್ರಮ ಪಡ್ತೀರಿ, ಆದರೂ ಆದಾಯದ ಒಂದು ಪ್ರಗತಿ ಏನಿದೆ ಅಥವಾ ಅರಿವು ಸ್ವಲ್ಪ ಮಿತಿಯಲ್ಲೇ ಇರುವಂಥದ್ದು, ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ವ್ಯಾಪಾರಗಳು ನಡೀತಾ ಇಲ್ಲ, ವ್ಯವಹಾರಗಳಾಗ್ತಾ ಇಲ್ಲ, ಹಾಗೆ ನಿಮ್ಮ ಸ್ವಂತ ಬಿಸ್ನೆಸ್ಸು ಕೂಡ ಸ್ವಲ್ಪ ಮಂದವಾಗಿ ಸಾಗುವಂಥದ್ದು, ಇದು ಮನಸ್ಸಿಗೆ ಒಂದೊಂದು ಸಲ ಬೇಸರವನ್ನು ತರುವಂಥದ್ದಾಗುತ್ತೆ. ಹಾಗೆ ಇದ್ದಕ್ಕಿದ್ದಾಗೆ ಧನ ನಷ್ಟ ಉಂಟಾಗುವಂಥದ್ದು, ಏನೋ ಒಂದು ಖರ್ಚು ವೆಚ್ಚ ಈ ದಿನ ತಲೆದೋರುವಂಥದ್ದು ಒದಗಿ ಬರುತ್ತೆ, ಹಾಗಾಗಿ ಸ್ವಲ್ಪ ಧನ ನಷ್ಟವಾಗುವಂತಹ ಸಾಧ್ಯತೆ ಕೂಡ ಇದೆ. ಹಾಗೆ ಪ್ರಯಾಣ ಸೌಖ್ಯ ಸ್ವಲ್ಪ ಕಡಿಮೆ ಇರೋದರಿಂದ ಯಾವುದೇ ಒಂದು ಪ್ರಯಾಣದ ಸಂದರ್ಭದಲ್ಲೂ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕು ನಿಮಗೆ. ಹಾಗೆ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಪತಿ ಪತ್ನಿ, ನಿಮ್ಮ ಸಂಗಾತಿ ಇವರ ಸೂಕ್ತ ಸಲಹೆಗಳಿಗೆ ಈ ದಿನ ಸ್ಪಂದಿಸಬೇಕಾಗುತ್ತೆ. ಆ ಸಲಹೆಗಳನ್ನು ಏನಾದರೂ ನೀವು
ತಿರಸ್ಕರಿಸಿದ್ರೆ ಅಥವಾ ಅದನ್ನೇನಾದರೂ ಸೈಡ್ ಲೈನ್ ಮಾಡಿದ್ರೆ ಇದನ್ನು ಸ್ವಲ್ಪ ಕೋಪಕ್ಕೆ ಗುರಿಯಾಗುವಂಥದ್ದು ಆಗುತ್ತೆ. ಹಾಗಾಗಿ ಮಾನಸಿಕವಾಗಿ ಸ್ವಲ್ಪ ಅಲ್ಲೋಲ ಕಲ್ಲೋಲ ಉಂಟಾಗುವಂಥದ್ದು, ಅಂದರೆ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥ ಸಂದರ್ಭ. ಇನ್ನು ಧರ್ಮ ಕಾರ್ಯಗಳಿಗೆ ತುಂಬ ಮನಸ್ಸಾಗುವಂಥದ್ದು ನೋಡಿ, ದಾನ ಧರ್ಮ ಮಾಡಬೇಕು, ಇನ್ನು ಧಾರ್ಮಿಕವಾಗಿ ನಾಲ್ಕು ಜನರಿಗೆ ಅನುಕೂಲವಾಗಲಿ ಅನ್ನುವಂಥ ಒಂದು ಸಮಾಜ ಸೇವೆಯ ರೂಪದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಅಭಿಲಾಷೆ ಈ ದಿನ ನಿಮ್ಮದಾಗುವಂಥದ್ದು. ಹಾಗೆ ನಿಮಗೆ ಬರುವಂತಹ ಶುಭವಾರ್ತೆ ತುಂಬ ಸಂತೋಷವನ್ನು ತರುತ್ತೆ ಈ ದಿನದಲ್ಲಿ, ಜೊತೆಗೆ ಧೈರ್ಯ ಕೂಡ ಹೆಚ್ಚಾಗುವಂಥದ್ದು. ಅದೇ ಸಂದರ್ಭದಲ್ಲಿ ಚಂಚಲತೆ ಕೂಡ ನಿಮ್ಮನ್ನು ಜಾಸ್ತಿ ಕಾಡುವಂಥದ್ದಾಗುತ್ತೆ. ಹಾಗಾಗಿ ಮನಸ್ಸನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಈ ಸಂದರ್ಭದಲ್ಲಿ ತುಂಬ ಮುಖ್ಯವಾಗುತ್ತೆ. ಇನ್ನು ಯಾವುದೇ ವಿಷಯದ ಬಗ್ಗೆ ಅಂತಿಮವಾದಂತಹ ತೀರ್ಮಾನ ಮಾಡುವಂಥದ್ದು ಸ್ವಲ್ಪ ಕಷ್ಟವಾಗಬಹುದು ಈ ದಿನ, ಏಕೆಂದರೆ ಕಾನ್ಸಂಟ್ರೇಷನ್ ಇಲ್ಲ. ಜೊತೆಗೆ ಈ ತೀರ್ಮಾನದಿಂದ ಆಗುವಂತಹ ಸಾಧಕ ಬಾಧಕಗಳ ಬಗ್ಗೆ ಹೆಚ್ಚಿನದಾಗಿ ವಿಶೇಷವಾಗಿ ಯೋಚನೆ ಮಾಡಿಲ್ಲ. ಅದಕ್ಕಾಗಿ ಈ ಸಂದರ್ಭ ಯಾವುದೇ ವಿಷಯವನ್ನಾಗಲಿ ಭಾವನಾತ್ಮಕ ಹಿನ್ನೆಲೆಯಲ್ಲಿ ನೋಡಬೇಡಿ, ವಾಸ್ತವಿಕವಾಗಿ ನೋಡಬೇಕು ಅನ್ನುವಂಥದ್ದು. ಆಗ ಮಾತ್ರ ನೀವು ಪ್ರಗತಿಯತ್ತ ಸಾಗಲಿಕ್ಕೆ ಸಾಧ್ಯವಾಗುತ್ತೆ. ಈ ದಿನ ಮೇಲಧಿಕಾರಿಗಳಿಂದ ಒಂದು ಒಳ್ಳೆಯ ಮಾತನ್ನು ಕೇಳ್ತೀರಿ. ಹಾಗೆ ಉಳಿತಾಯ ಪ್ರವೃತ್ತಿ ಇರುವಂಥವ್ರಿಗೆ ಈ ಸಂದರ್ಭದಲ್ಲಿ ಉಳಿತಾಯ ಮಾಡಬೇಕು ಅನ್ನುವಂಥ ಅಭಿಲಾಷೆ ನಿಮ್ಮ ಮನಸ್ಸಿನಲ್ಲಿ ಬರುವಂಥದ್ದಾಗುತ್ತೆ. ಒಟ್ಟಾರೆ ಈ ದಿನ ವ್ಯವಸ್ಥಿತವಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಮನಸ್ಸಿನಲ್ಲಿದೆ. ಆ ಅಚ್ಚುಕಟ್ಟತನಕ್ಕೆ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿಯಾಗುವಂಥದ್ದು. ಹಾಗಾಗಿ ಲಕ್ಷ್ಮೀ ಅಮ್ಮನವರ ಸೇವೆಯನ್ನು ಮಾಡಿ, ದರ್ಶನವನ್ನು ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಉತ್ತಮವಾದಂತಹ ಫಲ ಪಡ್ಕೊಳ್ತೀರಿ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಉತ್ತಮವಾದಂತಹ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಏಳರ ಸ್ಥಾನದಲ್ಲಿ. ಹಾಗಾಗಿ ಕುಟುಂಬ ಸೌಖ್ಯ ಬಹಳ ವಿಶೇಷವಾಗಿದೆ, ಬಹಳ ಚೆನ್ನಾಗಿದೆ. ಹಾಗೆ ಈ ಸಂದರ್ಭದಲ್ಲಿ ನೋಡು, ಏಳರಲ್ಲಿ ಚಂದ್ರ ಇದ್ದಾಗ ಸಂಪತ್ತು ಗಳಿಕೆಗೆ, ವರಮಾನ ಗಳಿಕೆಗೆ ಹೇಳಿ ಮಾಡಿಸಿದಂತಹ ದಿನ. ಅದರಲ್ಲೂ ಈ ದಿನ ಅಮಾವಾಸ್ಯೆಯ ದಿನ, ಎಳ್ಳಮಾವಾಸ್ಯೆ ಅಂತ ಹೇಳ್ತಾರೆ, ಭೋಗಿ ಹಬ್ಬ ಇರುವಂಥದ್ದು. ಹಾಗಾಗಿ ಲಕ್ಷ್ಮೀ ಅಮ್ಮನವರ ಒಂದು ಪೂಜೆಯನ್ನು ನೆರವೇರಿಸೋದ್ರಿಂದ ಸಂಜೆಯ ವೇಳೆಗೆ ಬಹಳ ವಿಶೇಷ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ವಿವಾಹ ಇಲ್ಲದೇ ಇದ್ದಂಥವರು, ಒಂದು ಸಂಬಂಧದ ಬಗ್ಗೆ ಬಹಳ ಸೀರಿಯಸ್ ಆಗಿ ನೋಡ್ತಾ ಇರುವಂಥವ್ರು, ಅಂಥವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ ಸೂಚನೆ, ಮುನ್ಸೂಚನೆ ಸಿಕ್ಕುವಂಥದ್ದು ಕೂಡ ಆಗುತ್ತೆ. ಇನ್ನು ಏಳರಲ್ಲಿ ಚಂದ್ರ ಇದ್ದಾಗ ಸಂತಾನವನ್ನು ಅಪೇಕ್ಷೆ ಪಡ್ತಾ ಇರುವಂಥವ್ರಿಗೆ ಉತ್ತಮವಾದಂತಹ ಒಂದು ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಖರ್ಚಿನ ಪ್ರಮಾಣದಲ್ಲಿ ವಿಪರೀತ ಹೆಚ್ಚಾಗುವಂತಹ ಒಂದು ಸಂದರ್ಭ ಇದು. ಮನೆಯ ಹಿರಿಯರ ಆರೋಗ್ಯದ ಸಲುವಾಗಿ ಹೆಚ್ಚಿನ ಖರ್ಚು ಮಾಡಬೇಕಾಗುವಂಥ ಒಂದು ಅನಿವಾರ್ಯತೆ ಕೂಡ ಇದೆ. ಇನ್ನು ಶತ್ರುಗಳ ಉಪದ್ರವದಿಂದ ಪರಿಸ್ಥಿತಿ ಕೈಮೀರಿ ಹೋಗುವಂಥದ್ದು. ನೋಡಿ, ಎಷ್ಟೋ ವಿಚಾರಗಳಲ್ಲಿ ನಾವು ಅಸಹಾಯಕರಾಗಿದ್ದೇವೆ ಅನ್ನುವಂಥದ್ದಕ್ಕೆ ಇದು ಉದಾಹರಣೆಯಾಗಿ ನಿಲ್ಲುವಂಥದ್ದು. ಇನ್ನು ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಪ್ರಾಮುಖ್ಯತೆ ಹೆಚ್ಚಾಗುವಂಥದ್ದು. ತುಂಬ ಒಂದು ರೀತಿಯಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಥರ ಇರ್ತೀರಿ, ಅಂದರೆ ಆ ಕೆಲಸ ನಿಮ್ಮಿಂದಲೇ ಆಗಬೇಕಾಗಿರೋದ್ರಿಂದ ಬಹುಮಂದಿ ಸಹೋದ್ಯೋಗಿಗಳು ಈ ದಿನ ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಇನ್ನು ಯಶಸ್ಸು ಕಾಣಬೇಕು ಅನ್ನುವಂಥವ್ರು, ಸಂಪಾದನೆಯೇ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಕೂಡ ಬೇಸಾಯಗಾರರಿಗೆ, ಕೃಷಿಕರಿಗೆ ಆರ್ಥಿಕವಾಗಿ ಬಹಳ ಮುನ್ನಡೆ ಇರುವಂಥದ್ದು, ಅಂದರೆ ಸಮಾಧಾನ ತರುವಂತಹ ರೀತಿಯಲ್ಲಿ ನಿಮ್ಮ ವ್ಯಾಪಾರಗಳು ನಡೆಯುತ್ತೆ. ಇನ್ನು ಕೆಲವೊಮ್ಮೆ ನೋಡಿ, ವ್ಯವಹಾರದಲ್ಲಿ ಕಿರಿಕಿರಿ ಉಂಟು ಮಾಡಿಕೊಳ್ತೀರಿ, ಆದಷ್ಟು ಅದನ್ನು ಉಪಶಮನ ಮಾಡಿಕೊಳ್ಳುವಂಥದ್ದು ಸ್ವಲ್ಪ ಮುಖ್ಯವಾಗುತ್ತೆ. ಇನ್ನು ಆಲಸ್ಯದಿಂದ ಕಾರ್ಯ ಸಾಧನೆಗೆ ವಿಳಂಬ ತೋರಿ ಬರುವಂಥದ್ದು, ಎಲ್ಲೋ ಒಂದು ಕಡೆ ಸೋಮಾರಿತನ ಅನ್ನುವಂಥದ್ದು ಕಾಡುತ್ತೆ. ಅದಕ್ಕಾಗಿ ನಾವು ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಕೂಡ ಮುಂದೂಡಲ್ಪಡುವಂಥದ್ದು ಆಗುತ್ತೆ. ಹಾಗೆ ವಿಳಂಬವಾಗಿ ಆಗುವಂತಹ ಕಾರ್ಯಗಳನ್ನು ಶೀಘ್ರಗತಿಯಲ್ಲಿ ಅಥವಾ ಒಂದು ವೇಳಾಪಟ್ಟಿಯಂತೆ ನಡೆಯುವಂಥ ಕ್ರಮವನ್ನು ಅಳವಡಿಸ್ಕೊಳ್ಬೇಕಾಗಿದೆ. ಅದಕ್ಕಾಗಿ ಸಂಬಂಧಪಟ್ಟವರಿಗೆ ತಿಳಿ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಆಗಬೇಕಾಗಿರುವಂಥ ಒಂದು ಮುಖ್ಯವಾದ ಕೆಲಸ. ಹಾಗೆ ಈ ದಿನ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ಈ ದಿನ ನಿಮ್ಮ ಜೊತೆಗಿರ್ತಾರೆ. ಹಾಗಾಗಿ ಈ ದಿನ ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಉತ್ತಮ ಫಲ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲತೆಗಳು ಉಂಟಾಗುವಂಥ ದಿನ. ಅದರಲ್ಲೂ ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೆ ತುಂಬ ಅವಕಾಶಗಳು ಇದೆ, ಅನುಕೂಲಗಳು ಇದೆ. ನಿಮ್ಮ ಪ್ರಯತ್ನಕ್ಕೆ ತಕ್ಕದಾದಂತಹ ಒಂದು ಫಲ ಕೂಡ ನಿಮಗೆ ಈ ದಿನ ಸಿಕ್ಕುವಂಥದ್ದು. ಒಟ್ಟಾರೆ ಸಂತೃಪ್ತಿಯ ದಿನ. ಹಾಗೆ
ಆರರಲ್ಲಿ ಚಂದ್ರ ಇರುವಂತಹ ಸಂದರ್ಭದಲ್ಲಿ ಆರೋಗ್ಯ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ನಿಮ್ಮ ಹಳೆಯ ಕಾಯಿಲೆಗಳು, ಹಳೆಯ ನೋವು ಏನೇ ಇದ್ದರೂ ಕೂಡ ಅದು ಸ್ವಲ್ಪ ಮಟ್ಟಿಗೆ ಉಪಶಮನ ಆಗುವಂಥದ್ದಾಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಆರೋಗ್ಯ ಚೆನ್ನಾಗಿರೋದ್ರಿಂದ ಕೆಲವು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ದೈಹಿಕವಾಗಿ ಸಮರ್ಥರಾಗಿದ್ದೀರಿ. ಹಾಗಾಗಿ ಬಲಯುತವಾಗಿ ಮಾಡುವಂತಹ ಕೆಲವು ಕೆಲಸಗಳಿದೆಯಲ್ಲ, ಅದನ್ನು ವಿಶೇಷವಾಗಿ ನೀವೇ ಮುಂದೆ ಹೋಗಿ ಆ ಜವಾಬ್ದಾರಿಯನ್ನು ವಹಿಸ್ಕೊಳ್ಳುವಂಥದ್ದಾಗುತ್ತೆ. ಅದು ನಿಮಗೆ ಒಂದು ಚಾಲೆಂಜಿಂಗ್ ಆಗಿರೋ ಟಾಸ್ಕ್ ಇರ್ಬೋದು, ಅದನ್ನು ನೀವು ಯಶಸ್ವಿಯಾಗಿ ಮುಗಿಸಿದ್ರೆ ಮತ್ತಷ್ಟು ಗೌರವ ಕೀರ್ತಿ ನಿಮಗೆ ಸಂದಾಯವಾಗುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಕೆಲವು ಕೆಲಸಗಳನ್ನು ನೀವು ಕೈಗೆತ್ತಿಕೊಳ್ಳುವಂಥದ್ದಾಗುತ್ತೆ. ಇದರಿಂದ ಹಣಕಾಸಿನ ಹರಿವು ಬಹಳ ಚೆನ್ನಾಗಿದೆ ನಿಮಗೆ. ಇನ್ನು ಮನೆಗೆ ಚಿನ್ನಾಭರಣ ಖರೀದಿ ಮಾಡುವಂತಹ ಸಾಧ್ಯತೆ ಈ ದಿನ ಇರುವಂಥದ್ದು. ಹಾಗಾಗಿ ನಿಮ್ಮ ಒಂದು ಅವಶ್ಯಕತೆಗೆ ಅನುಗುಣವಾಗಿ ಇರುವಂತಹ ಒಂದು ಹಣದ ಅಂದರೆ ಮಿತಿಯ ಒಳಗೆ ಖರೀದಿಯನ್ನು ಮಾಡುವಂಥದ್ದು ಉತ್ತಮ. ಹಾಗೆ ಖರೀದಿ ಒಂದು ಪ್ರಾರಂಭ ಮಾಡಿ ಅಥವಾ ಖರೀದಿ ಪ್ರಕ್ರಿಯೆಯನ್ನು ಈ ದಿನ ನೀವು ನಿಮ್ಮದಾಗಿಸಿಕೊಳ್ಳಿ. ಉತ್ತಮವಾದಂಥ ಲಾಭ ಕೂಡ ಇದರಿಂದ ನಿಮಗೆ ದೊರೆಯುವಂಥದ್ದು. ಅಂದರೆ ಮಾರೋದರಿಂದ ಲಾಭ ಅಷ್ಟೇ ಅಲ್ಲ, ನಿಮಗೆ ಇದನ್ನ ವಸ್ತುಗಳನ್ನು ಕೊಳ್ಳುವುದರಿಂದಲೂ ಕೂಡ ಲಾಭ ಇದೆ. ಹಾಗೆ ದೇವತಾ ಕಾರ್ಯಗಳಿಂದ ಧನ್ಯತಾ ಭಾವ ಉಂಟಾಗುವಂಥದ್ದು, ಮನಸ್ಸಿಗೆ ತುಂಬ ಸಮಾಧಾನ ಸಿಕ್ಕುವಂತಹ ಸಂದರ್ಭ ಇದು. ಹಾಗೆ ಮಕ್ಕಳ ಒಂದು ಶೈಕ್ಷಣಿಕ ವಿಚಾರದಲ್ಲಿ ತುಂಬ ಸಂತಸದಾಯಕವಾದಂತಹ ಸುದ್ದಿ ನಿಮಗೆ ಬರುವಂಥದ್ದು. ಅವರ ಒಂದು ಶಿಕ್ಷಣದ ಪ್ರಗತಿ, ಅಭಿವೃದ್ಧಿ, ಅವರು ಓದ್ತಾ ಇರುವಂತಹ ರೀತಿ ನೀತಿ, ಫಲಿತಾಂಶಗಳಿರಬಹುದು ಇತ್ಯಾದಿ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷವನ್ನು ತರುತ್ತೆ. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದು, ಅದಕ್ಕಾಗಿ ಒಂದು ಪೂರ್ವ ತಯಾರಿ ಆಗ್ಬೋದು ಅಥವಾ ಒಂದು ಚರ್ಚೆ ಆಗ್ಬೋದು, ನಿಷ್ಕರ್ಷೆ ಆಗ್ಬೋದು. ಈ ಒಂದು ಶುಭ ಕಾರ್ಯಗಳ ಹಿನ್ನೆಲೆಯಲ್ಲಿ ಕೆಲವು ಕೆಲಸ ಕಾರ್ಯಗಳು ನಡೆಯುವಂಥದ್ದು ಕೂಡ ಆಗ್ತಾ ಇದೆ. ಇನ್ನು ಸಾಹಿತ್ಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಉತ್ತಮವಾದಂತಹ ಸ್ಥಾನ ಮಾನ ಸನ್ಮಾನಗಳು ಸಿಕ್ಕುವಂಥದ್ದು ಈ ದಿನದಲ್ಲಿ. ಹಾಗೆ ಕೃಷಿಕರಿಗೆ ಈ ದಿನ ಬಹಳ ಯಶಸ್ವಿ ದಿನವಾಗುತ್ತೆ. ನೀವು ಬೆಳೆದಂತಹ ಬೆಳೆಗೆ ತುಂಬ ಬೆಂಬಲ ಸಿಕ್ಕುವಂಥದ್ದು, ಶ್ರಮಕ್ಕೆ ತಕ್ಕ ಫಲ ಈ ದಿನ ಸಿಕ್ಕತ್ತೆ. ಆದರೆ ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಜಾಗೃತೆಯನ್ನು ಇಟ್ಕೊಳ್ಬೇಕಾಗತ್ತೆ. ಅವರ ಬೇಕು ಬೇಡಗಳನ್ನು ಕೇಳಿಸ್ಕೊಳ್ಳಿ. ಹಾಗೆ ಅವರ ಒಂದು ತ್ಯಾಗವನ್ನು ಈ ಸಂದರ್ಭದಲ್ಲಿ ನೀವು ಗುರುತಿಸಬೇಕಾಗತ್ತೆ. ಇನ್ನು ನಿಮ್ಮಿಂದಲೇ ಸಾಲ ಪಡೆದಂಥವರು, ಸಹಾಯ ಪಡೆದಂಥವರು ಈ ದಿನ ನಿಮ್ಮನ್ನು ನೋಡದೆ ವಾಪಸ್ಸು ಹೋಗುವಂಥದ್ದು, ಇದು ನಿಮಗೆ ತುಂಬ ನಿರಾಸೆಯನ್ನು ಉಂಟು ಮಾಡುವಂಥ ಕ್ಷಣವೂ ಆಗಿರುವಂಥದ್ದು. ಹಾಗೆ ಈ ದಿನ ಆಂಜನೇಯ ಸ್ತೋತ್ರವನ್ನು ಪಠಣೆ ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಉತ್ತಮವಾದಂತಹ ಫಲಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ದಿನ ಮಿಶ್ರಫಲದ ಯೋಗ ಇರುವಂತಹ ದಿನ. ಆದರೆ ನಾಳೆ ನಿಮ್ಮ ರಾಶಿಯ ಅಧಿಪತಿಯಾದಂತಹ ರವಿ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂಥದ್ದು, ಉತ್ತರಾಯಣ ಮಾರ್ಗವಾಗಿ ಪ್ರಯಾಣ ಮಾಡುವಂಥದ್ದು. ಹಾಗಾಗಿ ನಾಳಿನಿಂದ ಬಹಳ ವಿಶೇಷ ಫಲಗಳು ನಿಮಗೆ ಸಿಕ್ಕುವಂಥದ್ದು. ನಿಮ್ಮ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ, ಆರ್ಥಿಕ ಸ್ಥಿತಿಗತಿಗಳಲ್ಲಿ ತುಂಬ ಪ್ರಗತಿ ಇದೆ ಮಕರ ಸಂಕ್ರಾಂತಿಯ ಮುಂದಿನ ದಿನಗಳಲ್ಲಿ. ಆದರೆ ಈ ಒಂದು ದಿನ ಮಾತ್ರ ಸ್ವಲ್ಪ ನಷ್ಟವನ್ನು ತಡಿಬೇಕಾಗತ್ತೆ ನೀವು. ಹಾಗೆ ಯಾವುದೇ ಒಂದು ಕೆಲಸ ಕಾರ್ಯಗಳು, ಚಟುವಟಿಕೆಗಳಿಂದ ಹಿನ್ನಡೆ ಉಂಟಾದರೆ ಅದನ್ನು ಮನಸ್ಸಿಗೆ ತಂದುಕೊಳ್ಬೇಡಿ. ಹಾಗಾಗಿ ಈ ದಿನದ ನಷ್ಟ ನಾಳೆಯ ಲಾಭಕ್ಕೆ ಅಡಿಗಲ್ಲಾಗಿರುವಂಥದ್ದು. ಒಳ್ಳೆಯ ಅನುಭವವನ್ನು ಪಡ್ಕೊಳ್ತೀರಿ ಈ ಸಂದರ್ಭದಲ್ಲಿ. ಹಾಗಾಗಿ ಈ ಒಂದು ದಿನ ಸ್ವಲ್ಪ ಅನುಸಂಧಾನ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಉದ್ಯೋಗ ಸ್ಥಳದಲ್ಲಿ ಒತ್ತಡ ಹೆಚ್ಚಾಗುವಂಥದ್ದು, ಕೆಲಸ ಕಾರ್ಯಗಳ ಮೇಲೆ ತುಂಬ ಒತ್ತಡ ಇದೆ. ಹಾಗಾಗಿ ಯಾವ ಕೆಲಸವನ್ನು ಮೊದಲು ಮಾಡಬೇಕು, ತದನಂತರ ಯಾವುದಾಗಬೇಕು ಅನ್ನುವಂಥ ಒಂದು ಪ್ರಿಯಾರಿಟೈಸ್ ಮಾಡಿಕೊಳ್ಳುವಂಥದ್ದೇ ಇದನ್ನು ಸ್ವಲ್ಪ ಕಷ್ಟವಾಗುವಂಥದ್ದು. ಅಷ್ಟರ ಮಟ್ಟಿಗೆ ಕೆಲಸ ಹೆಚ್ಚಾಗಿದೆ. ಇನ್ನು ತಂದೆ ತಾಯಿಯವರ ಕಡೆಯಿಂದ ಅಥವಾ ಅವರ ಮನೆ ಕಡೆಯಿಂದ, ಅತ್ತೆ ಮಾವಂದರ ಮನೆ ಕಡೆಯಿಂದ ಆದರೂ ಕೂಡ ಕೆಲವು ವಿಶೇಷ ಸೌಲಭ್ಯಗಳು ನಿಮಗೆ ಒದಗಿ ಬರುವಂಥದ್ದಾಗುತ್ತೆ. ಹಾಗೆ ಈ ಸಂದರ್ಭದಲ್ಲಿ ನೋಡಿ, ಸ್ತ್ರೀ ಸೌಖ್ಯದಲ್ಲಿ ಸ್ವಲ್ಪ ಕೊರತೆ ಇದ್ದರೂ ಕೂಡ ಹಠದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವಂಥ ಒಂದು ವಿಶೇಷ ಕೌಶಲ್ಯ ನಿಮ್ಮಲ್ಲಿದೆ. ಹಾಗೆ ತಾಂತ್ರಿಕ ವೃತ್ತಿಯವರಿಗೆ ಈ ದಿನ ಬಿಡುವಿಲ್ಲದ ಕೆಲಸದಿಂದ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥದ್ದು ಕೂಡ, ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ ಇಲ್ಲ. ಕೆಲಸ ಮಾಡಬೇಕು ಅನ್ನೋಂಥ ಒಂದು ಒತ್ತಾಸೆ ಇದೆ, ಆದರೆ ನಿಮಗೆ ಮನಸ್ಸು ದೇಹ ಎರಡೂ ಕೂಡ ಸಪೋರ್ಟ್ ಮಾಡಲ್ಲ. ಇನ್ನು ಕೆಲವು
ವಿಶೇಷ ಪ್ರಕರಣಗಳಲ್ಲಿ ಜಾಮೀನಿಗೆ ನಿಲ್ಲುವಂಥದ್ದೋ, ಹಣವನ್ನು ಮಧ್ಯಸ್ಥಿಕೆಗಾರನಾಗಿ ನಿಂತು ಮತ್ತೊಬ್ಬರಿಗೆ ಸಾಲವನ್ನು ಕೊಡಿಸುವಂಥದ್ದೋ, ಇಂಥ ವಿಚಾರಗಳಲ್ಲಿ ಆದಷ್ಟು ಈ ದಿನ ತಲೆ ಹಾಕಬೇಡಿ. ಏಕೆಂದರೆ ಗಂಟು ನಂಟು ಎರಡೂ ಕಳೆದುಕೊಳ್ಳುವಂತಹ ಸಂದರ್ಭ ಇದು. ಹಾಗಾಗಿ ನಿಮ್ಮಲ್ಲಿರುವಂತಹ ಅಲ್ಪ ಸ್ವಲ್ಪ ಉಳಿತಾಯ ಏನಿದೆ ಅಥವಾ ಮನೆಯಲ್ಲಿ ಇದ್ದಾಗ ಯಾವುದೇ ಒಂದು ಒತ್ತಡಗಳು ಕಿರಿಕಿರಿಗಳು ಕೌಟುಂಬಿಕವಾಗಿ ಬಂದರೂ ಕೂಡ ನಿಮ್ಮ ಪ್ರೀತಿಪಾತ್ರರು ಮಕ್ಕಳು ಈ ದಿನ ಸ್ವಲ್ಪ ರೇಗಿಸ್ತಾರೆ, ಕಿರಿಕಿರಿ ಮಾಡ್ತಾರೆ, ನೆಮ್ಮದಿಗೆ ಸ್ವಲ್ಪ ಭಂಗವೂ ಕೂಡ ಬರುವಂಥದ್ದಾಗುತ್ತೆ. ಆದರೂ ಕೂಡ ಇದೆಲ್ಲ ಭಗವಂತನ ಒಂದು ಅರೇಂಜ್ಮೆಂಟ್ಸ್ ಅನ್ನೋಂಥ ರೀತಿಯಲ್ಲಿ ನೀವು ಸುಮ್ಮನೆ ಇರಬೇಕು. ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ನಿಮ್ಮ ಇಷ್ಟದೇವರ ಆರಾಧನೆಯನ್ನು ಮಾಡಿ, ಜೊತೆಗೆ ಆಂಜನೇಯ ಸ್ವಾಮಿಯ ಸ್ತೋತ್ರವನ್ನು ಪಠನೆ ಮಾಡಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಉತ್ತಮವಾದಂತಹ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಇದೆ, ಒಂದು ರೀತಿಯಲ್ಲಿ ಸಂಭ್ರಮದ ವಾತಾವರಣ ಇರುವಂಥದ್ದು. ಏಕೆಂದರೆ ಯಾರೋ ಅತಿಥಿಗಳು ಈ ದಿನ ನಿಮಗೆ ಮನೆಗೆ ಆಗಮಿಸುವಂಥದ್ದು, ನಿಮ್ಮನ್ನು ಭೇಟಿ ಮಾಡುವಂಥದ್ದು ಕೂಡ ಇದೆ. ಅದಕ್ಕಾಗಿ ಏನೇ ಒಂದು ನೋವು ನಲಿವುಗಳಿದ್ದರೂ ಕೂಡ ಕುಟುಂಬದಲ್ಲಿ ಮೇಲ್ನೋಟಕ್ಕೆ ಈ ದಿನ ಬಹಳ ಲವಲವಿಕೆಯಿಂದ ಇರ್ತೀರಿ, ಸಂಭ್ರಮದ ವಾತಾವರಣ ಇರುವಂತೆ ತೋರ್ಪಡಿಸ್ಕೊಳ್ತೀರಿ. ಹಾಗಾಗಿ ತೋರಿಕೆಗೆ ಒಂದು ಜೀವನ ನಡೆಸುವಂಥದ್ದು ಕೂಡ ಈ ದಿನ ಆಗೋ ಸಂದರ್ಭ ಇದೆ. ಇನ್ನು ಪ್ರೇಮಿಗಳಿಗೆ ಜತೆಯಾಗಿ ಸಮಯ ಕಳೆಯಲು ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದು ನೋಡಿ, ಬಹಳ ವಿಶೇಷವಾಗಿ ಒಂದು ಕ್ವಾಲಿಟಿ ಟೈಮ್ ಅನ್ನೋವಂಥದ್ದು ನಿಮಗೆ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಏನು ಅಭಿಪ್ರಾಯಗಳಿದೆ, ಆಸೆಗಳಿದೆ, ಆಕಾಂಕ್ಷೆಗಳಿದೆ, ಬಯಕೆಗಳಿದೆ, ಅದನ್ನು ಹೇಳಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕುವಂಥದ್ದು. ಹಾಗೆ ಮಕ್ಕಳ ಮದುವೆಗೆ ಸಂಬಂಧಗಳನ್ನು ಏನಾದರೂ ಹುಡುಕ್ತಾ ಇರುವಂಥವ್ರಿಗೆ ಸೂಕ್ತವಾದಂಥ ವಧು ಅಥವಾ ವರ ದೊರೆಯುವಂಥದ್ದು ಆಗುತ್ತೆ. ಏಕೆಂದರೆ ನಿಮ್ಮ ಪ್ರಯತ್ನ ಬಹಳ ದಿನಗಳಿಂದ ಇರುವಂಥದ್ದು, ಪ್ರಯತ್ನಕ್ಕೆ ತಕ್ಕ ಫಲ ಈ ಸಂದರ್ಭದಲ್ಲಿ ನೀವು ನೋಡ್ತೀರಿ. ಇನ್ನು ಸರ್ಕಾರಿ ಉದ್ಯೋಗಿಗಳಿಗೆ ವರ್ಗಾವಣೆಯ ಮುನ್ಸೂಚನೆ ಸಿಕ್ಕುವಂಥದ್ದು. ಸ್ವಲ್ಪ ಕಷ್ಟತಮವಾಗಿರುವಂತಹ ದಿನವೇ, ಆದರೂ ಕೂಡ ವರ್ಗಾವಣೆ ಅನ್ನುವಂಥದ್ದು ನಿಮ್ಮ ಒಂದು ಸಮಾಧಾನ ತರುವಂತಹ ಒಂದು ಅಂಶವಾಗುತ್ತೆ. ಹಾಗೆ ನಿಮ್ಮ ತಂದೆ ತಾಯಿಯವರ ಪ್ರಯಾಣ ಅಥವಾ ಆರೋಗ್ಯ ತಪಾಸಣೆಗೆ ಸ್ವಲ್ಪ ಹಣ ಖರ್ಚಾಗುವಂಥ ಸಾಧ್ಯತೆ ಇದೆ. ಇನ್ನು ನಿಮ್ಮ ಪ್ರೀತಿಪಾತ್ರರು ಪತಿ ಅಥವಾ ಪತ್ನಿಯ ಸಹಕಾರದಿಂದ ಕಾರ್ಯಸಿದ್ಧಿ ಉಂಟಾಗುವಂಥದ್ದು ನೋಡಿ, ಕೆಲಸದಲ್ಲಿ ಜಯಪ್ರಾಪ್ತಿಯಾಗುತ್ತೆ. ಏಕೆಂದರೆ ಜೊತೆಯಲ್ಲಿ ಒಬ್ಬರಿದ್ದಾಗ, ನಿಮ್ಮ ಪ್ರೀತಿಪಾತ್ರರಿದ್ದಾಗ ಕೆಲಸ ಕಾರ್ಯಗಳಲ್ಲಿ ತುಂಬ ಮುತುವರ್ಜಿಯಿಂದ ಮಾಡ್ತೀರಿ, ಅದು ನಿಮಗೆ ಪೂರ್ಣ ಫಲವನ್ನು ತರುತ್ತೆ. ಇನ್ನು ರಾಜಕೀಯ ವರ್ಗದವರಿಗೆ ನೆಮ್ಮದಿ ಸ್ವಲ್ಪ ಕಡಿಮೆ ಇರುವಂಥ ದಿನ, ಓಡಾಟ ಜಾಸ್ತಿ ಇದೆ, ಆದರೂ ಕೂಡ ನೆಮ್ಮದಿಗಾಗಿ ಹಂಬಲಿಸ್ತೀರಿ, ಅದು ವಿಶ್ರಾಂತಿಯ ರೂಪದಲ್ಲಿ ನಿಮಗೆ ಸಿಕ್ಕಬಹುದಷ್ಟೇ. ಇನ್ನು ಅಧಿಕಾರಿಗಳಿಗೆ ಕೆಲವರಿಗೆ ಮಾಡಿಕೊಂಡಿರುವಂತಹ ಸ್ವಯಂಕೃತ ಅಪರಾಧದಿಂದ ಹಿಂಬಡ್ತಿ ಆಗುವಂತಹ ಸಾಧ್ಯತೆ ಇದೆ, ಆದ್ದರಿಂದ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಹಾಗೆ ನಿಮ್ಮ ಕೆಲಸದಲ್ಲಿ ತೊಡಗಿಸಿಕೊಳ್ಳುವಂಥದ್ದು, ಜೊತೆಗೆ ಈ ದಿನ ವಿಶೇಷವಾಗಿ ನೀವು ಮಾಡಬೇಕಾಗಿರುವಂಥದ್ದು ಹಿರಿಯ ಸಹೋದ್ಯೋಗಿಗಳಿಂದ ಅಮೂಲ್ಯವಾದಂತಹ ಒಂದು ಸಲಹೆ ನಿಮಗೆ ಸಿಕ್ಕುವಂಥದ್ದು. ಹಾಗಾಗಿ ಹಿಂದೆ ಹೂಡಿಕೆ ಮಾಡಿರುವಂತಹ ಹಣಕಾಸಿಗೆ ಈ ದಿನ ನಷ್ಟವನ್ನು ಅನುಭವಿಸುವಂಥದ್ದಾಗುತ್ತೆ. ಎಲ್ಲೋ ಒಂದು ಹಣವನ್ನು ಹಾಕಿಟ್ಟಿದ್ದೀರಿ, ಅಲ್ಲಿ ಒಂದು ಇಂಟ್ರೆಸ್ಟ್ ರೇಟ್ ಆದರೂ ಜಾಸ್ತಿ ಇರ್ಬೋದು ಅಂಥೇಳಿ, ಆದರೆ ಈ ಸಂದರ್ಭವೇ ಅದು ಕಡಿಮೆ ಆಗುವಂಥದ್ದಾಗುತ್ತೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಬೇಕು. ಇನ್ನು ಮಾತೃವರ್ಗದವರ ತಾಯಿಯವರ ಆರೋಗ್ಯದ ಬಗ್ಗೆ, ಅವರಿಗೆ ಏನು ಬೇಕು ಬೇಡ ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿಕೊಳ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಹಾಗೆ ಈ ದಿನ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಪಠನೆ ಮಾಡಿ, ಉತ್ತಮವಾದಂಥ ಫಲ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ತುಲಾರಾಶಿ. ತುಲಾರಾಶಿಯವರಿಗೆ ಬಹಳ ಅದ್ಭುತವಾದಂತಹ ದಿನ, ಅದರಲ್ಲೂ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶುಕ್ರ ಒಂದು ರೀತಿಯಲ್ಲಿ ಶುಕ್ರ ದೆಸೆಯನ್ನು ತಂದೊಡ್ಡುವಂಥವನು. ಯಾಕೆ ಅಂತ ಹೇಳಿದ್ರೆ ತೃತೀಯ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಕೀರ್ತಿ ಸ್ಥಾನದಲ್ಲಿ. ಹಾಗಾಗಿ ನಿಮ್ಮ ಪ್ರತಿ ಪ್ರಯತ್ನದಲ್ಲೂ ಕೂಡ ತುಂಬ ಫಲ ನಿಮಗಿರುವಂಥದ್ದು, ಪೂರ್ಣ ಫಲ ಸಿಕ್ಕತ್ತೆ ನಿಮಗೆ. ಯಾವುದಕ್ಕೂ ಕೂಡ ಧಕ್ಕೆ ಇಲ್ಲ, ಮೋಸ ಇಲ್ಲ, ಹಾಗೆ ಹಿನ್ನಡೆ ಅನ್ನುವಂಥದ್ದು ಕೂಡ ಇಲ್ಲ. ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ದಿನ ಇದು. ಹಾಗೆ ಬಹಳ ವಿಶೇಷ ಅಂತ ಹೇಳಿದ್ರೆ ಅಮಾವಾಸ್ಯೆ ಇರುವಂಥದ್ದು, ಲಕ್ಷ್ಮೀ ಅಮ್ಮನವರ ಪೂಜೆಯನ್ನು ಮಾಡೋದ್ರಿಂದ ನೀವು ಹೆಚ್ಚಿನ ಫಲವನ್ನು ಪಡ್ಕೊಳ್ತೀರಿ. ಹಾಗಾಗಿ ಸರಳವಾಗಿ ಸಾಧಾರಣವಾಗಿ ನೀವು ಮಾಡುವಂಥ ಪೂಜಾ ಕ್ರಮವನ್ನೇ ಅನುಸರಿಸಿ, ಅದರಲ್ಲೂ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರುವಂಥವ್ರಿಗೆ ಇದನ್ನು ಬಹಳ ವಿಶೇಷವಾಗಿ ಧನಲಾಭ ಆಗುವಂಥದ್ದು. ಹಾಗೆ ನಿಮ್ಮ ಒಂದು ಪ್ರಯತ್ನ ಏನಿದೆಯೋ
ಅದು ವಿಸ್ತರಣೆಯಾಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮ್ಮ ವ್ಯಾಪಾರ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಕಾಣುವಂಥ ಒಂದು ವಿಶೇಷ ಸಂದರ್ಭ ಇದು. ಹಾಗೆ ಮನೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದೀರಲ್ಲ, ನಿಮಗೆ ಹಣಕಾಸಿನ ವಿಚಾರದಲ್ಲಿ ತುಂಬ ತೃಪ್ತಿ ಸಿಕ್ಕುವಂಥದ್ದು. ಯಾಕೆಂದರೆ ಬೇಕಾಗಿರುವಂತಹ ನೆರಳು ಸಂಘ ಸಂಸ್ಥೆಗಳಿಂದಲೋ, ಬಂಧುಗಳಿಂದಲೋ, ಮಿತ್ರರಿಂದಲೋ, ಒಂದು ಬ್ಯಾಂಕ್ಗಳಿಂದಲೋ ನಿಮಗೆ ಆ ನೆರವು ಸಂದಾಯವಾಗುತ್ತೆ. ಹಾಗಾಗಿ ಈ ವಿಸ್ತರಣೆ ಮಾಡುವಂಥವ್ರು, ಅಂದರೆ ಈ ಡೈರಿ ಇರ್ಬೋದು ಅಥವಾ ಕೃಷಿ ಇರ್ಬೋದು, ಇನ್ನು ಮನೆಯನ್ನು ಕಟ್ಟಿ ಮಾರಾಟ ಮಾಡುವಂಥವ್ರು, ಇಂಥ ಒಂದು ಬಿಸ್ನೆಸ್ ಏನಿದೆ ರೊಟೇಷನ್ ಮೇಲೆ ಮಾಡುವಂಥದ್ದು, ಇದು ಕೈತುಂಬ ಹಣವನ್ನು ಇದನ್ನು ನಿಮಗೆ ತಂದುಕೊಡತ್ತೆ. ಹಾಗೆ ಆದಾಯದ ಮೂಲದಲ್ಲಿ ಹೆಚ್ಚಳ ಆಗುವಂಥದ್ದು ಇದೆ. ಇದು ನಿಮ್ಮ ಮನಸ್ಸಿಗೆ ಶ್ರಮಕ್ಕೆ ತಕ್ಕ ಫಲ ಸಿಕ್ತಿತ್ತಲ್ಲ ಅನ್ನುವಂಥ ಒಂದು ಧನ್ಯತಾ ಭಾವ ಮೂಡುತ್ತೆ. ಅದಕ್ಕಾಗಿ ಭಗವಂತನನ್ನು ಬಹಳ ಕೃತಜ್ಞತೆಯಿಂದ ಸ್ಮರಿಸಬೇಕಾಗಿದೆ ನೀವು ಈ ಸಂದರ್ಭದಲ್ಲಿ. ಇನ್ನು ಮದುವೆ ಮತ್ತಿತರ ಶುಭ ಸಮಾರಂಭಗಳು ಜರುಗುವಂಥದ್ದು, ಅದರ ಬಗ್ಗೆ ಸ್ವಲ್ಪ ಪೂರ್ವ ತಯಾರಿ ಕೂಡ ಇರುವಂಥದ್ದಾಗುತ್ತೆ. ಇನ್ನು ಉತ್ತರಾಯಣದಲ್ಲಿ ಹಲವು ವಿಶೇಷ ದಿನಗಳು ನಿಮಗೆ ಸಿಕ್ಕುವಂಥದ್ದು, ಅಂತಹ ದಿನಗಳನ್ನು ಉಪಯೋಗಿಸಿಕೊಂಡು ಮನಸ್ಸಿನ ಸಂಕಲ್ಪದಂತೆ ಕೆಲಸಗಳನ್ನು ಮುಂದುವರಿಸಬಹುದಾಗಿದೆ. ಹಾಗೆ ಈ ಸಂದರ್ಭ ನೋಡಿ, ನಿರಂತರ ಸಂಚಾರದಿಂದ ಸ್ವಲ್ಪ ಅನಾರೋಗ್ಯದ ಸಮಸ್ಯೆಯನ್ನು ತರಬಹುದು, ದೈಹಿಕ ಆಲಸ್ಯ ಉಂಟಾಗಬಹುದು. ಆದ್ದರಿಂದ ಪ್ರಯಾಣದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೊಳ್ಳಿ. ಇನ್ನು ವಿವಾಹಿತರಿಗೆ ಶುಭ ವಾರ್ತೆ ಸಿಗುವಂಥದ್ದು ಕೂಡ. ದೇವತಾ ಕಾರ್ಯಗಳಿಗಾಗಿ ಖರ್ಚು ವೆಚ್ಚಗಳು ಈ ದಿನ ಮೀಸಲಾಗಿರುವಂಥದ್ದಾಗುತ್ತೆ. ಹಾಗೆ ಈ ದಿನ ವಿಶೇಷವಾಗಿ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಕಾಶಿ ವಿಶ್ವನಾಥ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ. ಈಶ್ವರನ ಪ್ರಾರ್ಥನೆ ಬಹಳ ವಿಶೇಷವಾದಂತಹ ಫಲವನ್ನು ನಿಮಗೆ ತಂದುಕೊಡತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ನೋಡಿ, ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ, ಹಾಗೆ ದ್ವಿತೀಯದಲ್ಲಿ ರವಿ ಕೂಡ ಇದ್ದಾನೆ. ಈ ಎರಡರಿಂದ ನಿಮಗೆ ಸ್ವಲ್ಪ ವ್ಯವಹಾರಗಳಲ್ಲಿ ಹಿನ್ನಡೆ ಉಂಟಾಗುವಂಥದ್ದಾಗತ್ತೆ. ಜೊತೆಗೆ ಈ ಸಂದರ್ಭದಲ್ಲಿ ನಿಮಗೆ ನಿಮ್ಮ ರಾಶಿಯಲ್ಲೇ ಕೇತು ಸ್ಥಿತನಾಗಿರುವಂಥದ್ದು, ಹಾಗಾಗಿ ಕೇತು ನಿಮ್ಮಲ್ಲೇ ಇದ್ದಾಗ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲ, ಏನೋ ಒಂದು ಜಿಜ್ಞಾಸೆ ಮೂಡುವಂಥದ್ದು, ಸ್ಥಿತಪ್ರಜ್ಞತೆ ಮೂಡುವಂಥದ್ದು, ವೈರಾಗ್ಯ ಭಾವ ಕೂಡ ಕೆಲವೊಮ್ಮೆ ಬಂದು ಹೋಗುವಂಥದ್ದು ಕೂಡ ಆಗುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ಇಟ್ಟಾಗ ಮಾತ್ರ ಕೆಲಸವನ್ನು ಲವಲವಿಕೆಯಿಂದ ಮಾಡ್ತೀರಿ, ಇಲ್ಲಾಂತ ಹೇಳಿದ್ರೆ ಕೆಲಸಗಳು ಪ್ರಾರಂಭವೇ ಆಗಲ್ಲ, ಪ್ರಾರಂಭ ಆದರೂ ಅದು ಮುಂದುವರಿಯಲ್ಲ. ಹಾಗೆ ಕೆಲವು ವಿಶೇಷ ವ್ಯಕ್ತಿಗಳ ಆಹ್ವಾನದ ಮೇರೆಗೆ ನೀವು ಸ್ವಲ್ಪ ಪ್ರಯಾಣವನ್ನು ಮಾಡುವಂತಹ ಸಂದರ್ಭ ಇದೆ. ಹಾಗಾಗಿ ಪ್ರಯಾಣ ಸೌಖ್ಯ ಕಡಿಮೆ ಇರೋದರಿಂದ ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು ಅಲ್ಪ ಪ್ರಮಾಣದಲ್ಲಿ ನಷ್ಟ ಅನುಭವಿಸುವಂಥ ಒಂದು ದಿನ ವೃತ್ತಿಪರರಿಗೆ ಇರುವಂಥದ್ದು. ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ, ಸ್ವಂತ ಬಿಸ್ನೆಸ್ಸಲ್ಲಿ ನಿರೀಕ್ಷೆಯಂತೆ ಫಲ ಈ ದಿನ ಸಿಕ್ಕಲ್ಲ, ಸ್ವಲ್ಪ ಕಡಿಮೆ ಯೋಗ ಇದೆ. ಹಾಗೆ ಸ್ವಂತ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇರುವಂಥವ್ರು, ಹೊಸ ಕಚೇರಿಯನ್ನು ತೆರೆಯುವಂಥದ್ದು, ಹೊಸ ಸ್ಥಳಕ್ಕೆ ನಿಮ್ಮ ವ್ಯಾಪಾರದ ಒಂದು ಬೇಸನ್ನು ಬದಲಾವಣೆ ಮಾಡುವಂಥ ನಿರ್ಧಾರವನ್ನು ಕೈಗೊಳ್ಳುವಂಥ ದಿನ ಇದು. ಹಾಗೆ ಇದು ಉತ್ತಮವಾದಂಥ ನಿರ್ಧಾರ. ಹಾಗಾಗಿ ಎಲ್ಲಿ ಪ್ರಗತಿ ಇದೆ, ಎಲ್ಲಿ ಅಭಿವೃದ್ಧಿ ಇದೆ, ಅಂಥ ಸ್ಥಳದಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ಬೇಕು. ಹಾಗಾಗಿ ಅಂಥ ಒಂದು ಬದಲಾವಣೆ, ಅಂಥ ಒಂದು ಪ್ರಯತ್ನ ವಿಶೇಷ ಫಲವನ್ನು ನಿಮಗೆ ತಂದುಕೊಡುತ್ತೆ. ಇನ್ನು ಈ ದಿನದಲ್ಲಿ ವೃತ್ತಿಪರರಿಗೂ ಸ್ವಲ್ಪ ಗೊಂದಲಗಳು ಏರ್ಪಾಟಾಗುವಂಥದ್ದು, ಅಂದರೆ ಸರ್ಕಾರದ ಕೆಲವು ಕಾನೂನುಗಳಿಂದ ಸಂಕಷ್ಟಕ್ಕೆ ಈಡಾಗುವಂಥದ್ದಾಗುತ್ತೆ. ಜೊತೆಗೆ ಭವಿಷ್ಯದ ಯೋಜನೆಗಳ ಅನುಷ್ಠಾನವನ್ನು ಮಾಡುವಂತಹ ಸಂದರ್ಭ ಸ್ವಲ್ಪ ಕಸಿವಿಸಿ ಉಂಟಾಗುವಂಥದ್ದು. ಹಾಗಾಗಿ ಅಂಥ ಯೋಜನೆಗಳನ್ನು ಆದಷ್ಟು ಒಂದು ವಾರದ ಮಟ್ಟಿಗಾದರೂ ಮುಂದಕ್ಕೆ ಹಾಕಿಕೊಳ್ಳುವಂಥದ್ದು ಉತ್ತಮ. ಇನ್ನು ಬಂಧು ಮಿತ್ರರನ್ನು ಭೇಟಿಯಾಗಿ ತೀರ್ಥಕ್ಷೇತ್ರ ದರ್ಶನ ಮಾಡುವ ಬಗ್ಗೆ ಒಂದು ಚರ್ಚೆಯನ್ನು ಮಾಡುವಂಥದ್ದು ಅಥವಾ ಒಂದು ಪ್ಲ್ಯಾನ್ ಮಾಡುವಂಥ ಒಂದು ವಿಶೇಷ ದಿನ ಇದಾಗುತ್ತೆ. ಹಾಗೆ ನಿರುದ್ಯೋಗಿಗಳಿಗೆ ಅವಕಾಶಗಳು ಒದಗಿ ಬಂದರೂ ಕೂಡ ಉದ್ಯೋಗ ಸಿಗೋದಿಲ್ಲ. ಏಕೆಂದರೆ ನಿಮ್ಮ ಒಂದು ನೆಗ್ಲಿಜೆನ್ಸ್ ಇರ್ಬೋದು ಅಥವಾ ಅತಿಯಾದ ಆತ್ಮವಿಶ್ವಾಸ ಇರ್ಬೋದು, ಅದನ್ನು ನೀವು ಮುಂದೆ ಮಾಡೋದ್ರಿಂದ ಬರುವಂಥ ಒಂದು ಒಳ್ಳೆಯ ಅವಕಾಶವನ್ನು ಇದನ್ನು ಕೈ ಚೆಲ್ಕೊಳ್ತೀರಿ. ಹಾಗೆ ಪುನಃ ಪ್ರಯತ್ನವನ್ನು ಮಾಡಿದ್ರೆ ಅದು ಸಫಲರಾಗ್ತೀರಿ. ಅದು ಕೂಡ ಕಾಲಾಯ ತಸ್ಮೈ ನಮಃ, ಕಾಲವೇ ನಿಮ್ಮ ಪ್ರಯತ್ನಕ್ಕೆ ಉತ್ತರವನ್ನು ಹೇಳಬೇಕಾಗತ್ತೆ. ಹಾಗಾಗಿ ಶಾಂತ ಚಿತ್ತರಾಗಿ ಕೆಲವೊಂದು ವಿಚಾರಗಳಲ್ಲಿ ತಾಳ್ಮೆಯಿಂದ ಇರಬೇಕಾಗಿರುವಂಥದ್ದು ತುಂಬ ಅನಿವಾರ್ಯತೆ ಇದೆ. ಇನ್ನು ಈ ದಿನ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ದತ್ತಾತ್ರೇಯ ಸ್ತೋತ್ರವನ್ನು ಪಠಣೆ ಮಾಡಿ.
ಅಶ್ವತ್ಥವೃಕ್ಷ ಪ್ರದಕ್ಷಿಣೆ ಮಾಡಿ, ವಿಶೇಷ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಧನುರಾಶಿ, ಧನುರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮಲ್ಲೇ ಸ್ಥಿತನಾಗಿರೋದ್ರಿಂದ, ಅದರಲ್ಲೂ ಇದು ಕೊನೆಯ ದಿನ, ದಕ್ಷಿಣಾಯನದ ಕೊನೆಯ ದಿನ. ಹಾಗೆ ರವಿ ಕೂಡ ಧನುರಾಶಿಯಿಂದ, ಅಂದರೆ ನಿಮ್ಮ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂಥದ್ದು. ಮಕರ ಸಂಕ್ರಮಣದ ದಿನ, ನಾಳೆಯ ದಿನ ಬಹಳ ತುಂಬ ವಿಶೇಷವಾಗಿ ಈ ದಿನವನ್ನು ನೀವು ಆಚರಣೆ ಮಾಡಬೇಕಾಗತ್ತೆ. ಹಾಗೆ ಈ ದಿನ ನೋಡಿ, ಲಾಭ ನಷ್ಟದ ಲೆಕ್ಕವನ್ನು ಹಾಕಿಕೊಳ್ಳದೆ ಉತ್ತಮವಾದಂಥ ಉದ್ದೇಶದಿಂದ ಕೆಲವು ಕೆಲಸಗಳನ್ನು ಮಾಡ್ತೀರಿ. ಖರ್ಚೆಷ್ಟೇ ಆಗಲಿ, ಆದಾಯ ಬರಲಿ ಬರದೇ ಇರಲಿ, ಕೆಲಸ ಆಗಬೇಕು ಅನ್ನುವಂಥ ಒಂದೇ ಒಂದು ಧ್ಯೇಯದಿಂದ ಮಾಡುವಂಥದ್ದು, ಪ್ರಾರಂಭ ಮಾಡುವಂಥದ್ದು ಈ ದಿನ. ಹಾಗೆ ವಾಹನ ಖರೀದಿ ಅಥವಾ ವಾಹನವನ್ನು ಮಾರಾಟ ಮಾಡುವಂಥವ್ರಿಗೆ ಲಾಭದ ಪ್ರಮಾಣ ಈ ದಿನ ಹೆಚ್ಚಾಗುವಂಥದ್ದು. ನೋಡಿ, ಏನು ಮಾಡಿದ್ರೂ ನಿಮಗೆ ಈ ದಿನ ಲಾಭ ಅನ್ನುವಂಥದ್ದು ಸಿಕ್ಕೇ ಸಿಕ್ಕತ್ತೆ. ಜೊತೆಗೆ ಮನೆಯಲ್ಲಿ ದೇವತೆ ಆರಾಧನೆ ಮಾಡುವಂಥ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥ, ಸದ್ಯದಲ್ಲೇ ಆಯೋಜನೆಗೆ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು ಕೂಡ ಆಗುತ್ತೆ. ಇನ್ನು ಖರ್ಚಿನ ಪ್ರಮಾಣ ಹೆಚ್ಚಾಗಬಹುದು, ಚಿಂತೆ ಮಾಡಬೇಡಿ. ಅದು ಭಗವಂತನ ಕೈಂಕರ್ಯ ಮಾಡುವಂಥದ್ದು. ನಾಲ್ಕು ಜನರಿಗೆ ಅನ್ನದಾನ ಮಾಡುವಂಥ ಒಂದು ಮಹಾಯೋಗ ನಿಮಗೆ ಒದಗಿ ಬರುವಂಥದ್ದು. ಮುಂದುವರಿಸಿ, ಒಳ್ಳೆಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ತವರಿನಲ್ಲಿ ಆಗುವಂಥ ಒಂದು ತಕರಾರು ಏನಿದೆ, ಇದು ನಿಮ್ಮ ಮನಸ್ಸನ್ನು ಅಸಮಾಧಾನಗೊಳಿಸುವಂಥದ್ದು ಆಗುತ್ತೆ. ಹಾಗಾಗಿ ವೃತ್ತಿರಂಗದಲ್ಲಿ ನಿರೀಕ್ಷೆ ಮಾಡಿದಂಥ ಮುಂಬಡ್ತಿ ಏನಿದೆ ಅದರಲ್ಲಿ ನಿಮಗೆ ಸಂತೋಷ ಇದೆ. ಒಂದು ವರ್ಗಾವಣೆ ಅಥವಾ ಒಂದು ಪ್ರಮೋಷನ್ ಸಿಕ್ಕುವಂಥದ್ದು, ವೇತನದಲ್ಲಿ ಹೆಚ್ಚಳ ಆಗುವಂಥದ್ದು, ಅಥವಾ ಜವಾಬ್ದಾರಿಯಲ್ಲಿ ಸ್ವಲ್ಪ ಶಿಫ್ಟ್ ಆಗುವಂಥದ್ದು ಕೂಡ, ಒಟ್ಟಾರೆ ನಿಮಗೆ ಸಂತೋಷದಾಯಕವಾದಂಥ ಬದಲಾವಣೆ ಈ ದಿನ ನೀವು ನಿರೀಕ್ಷೆ ಮಾಡಬಹುದು. ಹಾಗೆ ಕಲಾಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ ಉತ್ತಮವಾದಂಥ ಗೌರವ ಸ್ಥಾನಮಾನಗಳು ಸಿಕ್ಕತ್ತೆ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ ಆಗಿರುವಂಥದ್ದು. ಹಾಗಾಗಿ ಈ ಬುಧ ವ್ಯಾಪಾರ ವ್ಯವಹಾರಗಳಿಗೆ ಶುಭಕರವಾಗಿರುವಂಥವನು. ಈ ದಿನ ನೀವು ಪ್ರಾರಂಭ ಮಾಡುವಂಥ ವ್ಯಾಪಾರ ವ್ಯವಹಾರಗಳು, ಹಣಕಾಸಿನ ಚಟುವಟಿಕೆಗಳು ವಿಶೇಷವಾಗಿ ನಿಮ್ಮ ಒಂದು ನಿರೀಕ್ಷೆಗೆ ತಕ್ಕಂಥ ಲಾಭವನ್ನು ತಂದುಕೊಡುತ್ತೆ. ಹಾಗಾಗಿ ಸ್ವಲ್ಪ ಪ್ರಯತ್ನ ಮಾಡಿ, ಶ್ರದ್ಧೆಯಿಂದ ಪ್ರಯತ್ನ ಮಾಡಿ ಉತ್ತಮ ಫಲ ನೀವು ಕೂಡ ಪಡೀಲಿಕ್ಕೆ ಕೈ ಜೋಡಿಸ್ಬೋದು. ಇನ್ನು ವಿಶೇಷ ಅಂತ ಹೇಳಿದ್ರೆ, ನಿಮ್ಮ ಹಿತ ಶತ್ರುಗಳ ಬಗ್ಗೆ ಜಾಗೃತೆಯಿಂದ ಇರಬೇಕಾಗತ್ತೆ. ನಿಮ್ಮ ಹಣಕಾಸಿನ ವ್ಯವಹಾರಗಳನ್ನು ಎಲ್ಲೋ ಒಂದು ಕಡೆ ನೋಡಿ ಮೋಸ ಮಾಡುವಂತಹ ಪ್ರವೃತ್ತಿ ಇರುವಂತಹ ಶತ್ರುಗಳು ನಿಮ್ಮ ಹಿಂದೆ ಮುಂದೆ ಇದ್ದಾರೆ, ಅಂಥವ್ರ ಬಗ್ಗೆ ಸ್ವಲ್ಪ ಆಸ್ತೆ ವಹಿಸಬೇಕು. ಆದಷ್ಟು ಅಂಥವರ ಜೊತೆ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಬೇಡಿ. ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿಕೊಂಡು ಅವರ ಒಂದು ಸ್ನೇಹವನ್ನು ಇಟ್ಕೊಳ್ಳಿ, ಆದರೆ ವ್ಯವಹಾರವನ್ನು ಅವರ ಜೊತೆ ಇಟ್ಕೊಳ್ಬೇಡಿ. ಇದು ನಿಮಗೆ ಈ ದಿನದ ಒಂದು ಕಿವಿಮಾತು. ಹಾಗೆ ಈ ದಿನ ವಿಶೇಷವಾಗಿ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಗಣಪತಿಯ ಸ್ತೋತ್ರವನ್ನು ಪಠನೆ ಮಾಡಿ. ಯಾವುದೇ ವಿಘ್ನಗಳಿದ್ದರೂ ಕೂಡ ನಿವಾರಣೆ ಆಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಮಕರ ರಾಶಿ, ಮಕರ ರಾಶಿಯವರಿಗೆ ಈ ದಿನ ಸ್ವಂತ ವ್ಯಾಪಾರ ವ್ಯವಹಾರ ನಡೆಸ್ತಾ ಇರುವಂಥವ್ರಿಗೆ ಅಲ್ಪ ಪ್ರಗತಿ ಇರುವಂಥದ್ದು. ಶ್ರಮ ಎಷ್ಟೇ ಹಾಕಿ ಆದರೆ ಪ್ರಗತಿ ಮಾತ್ರ ನಿಧಾನಗತಿಯಲ್ಲಿ ನಡೆಯುವಂಥದ್ದು. ಆದರೆ ಎಲ್ಲೂ ಕೂಡ ಮೋಸ ಆಗಲಿ, ವಂಚನೆ ಆಗಲಿ, ಅಥವಾ ನಷ್ಟ ಆಗಲಿ ಉಂಟಾಗುವಂಥದ್ದಿಲ್ಲ. ಆದರೆ ವ್ಯಾಪಾರ ಮಾತ್ರ ನಿಧಾನವಾಗಿ ನಡೆಯುವಂಥದ್ದು. ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ವ್ಯಾಪಾರವಾಗತ್ತೆ ಈ ದಿನ. ಹಾಗಾಗಿ ಈ ದಿನ ಬಹಳ ಸಂಭ್ರಮದಿಂದ ಇದ್ದರೆ, ಸಂತೋಷದಿಂದ ಇದ್ದರೆ ಪ್ರತಿ ದಿನ ಕೂಡ ಇಂಥ ಒಂದು ವಾತಾವರಣವನ್ನು ನೀವು ನಿರೀಕ್ಷೆ ಮಾಡಬಹುದು. ಯಾಕೆಂದರೆ ಈ ದಿನದ ಅನುಭವ ಇದೆಯಲ್ಲ ನಿಮಗೆ ಸಿಗುವಂಥದ್ದು, ಬಹಳ ಅಗಾಧವಾಗಿರುವಂಥದ್ದು. ಹೆಚ್ಚಿನ ಮಟ್ಟದಲ್ಲಿ ತಿಳುವಳಿಕೆಯನ್ನು ತಂದುಕೊಡುವಂಥ ದಿನ ಇದು ನಿಮಗೆ. ಹಾಗೆ ಅನಿರೀಕ್ಷಿತವಾಗಿ ಈ ದಿನ ಹಣಕಾಸಿನ ನೆರವು ನಿಮಗೆ ಸಿಕ್ಕುವಂಥದ್ದು, ಹಾಗೆ ಖರ್ಚು ಕೂಡ ಆಗುವಂಥದ್ದು ಆಗತ್ತೆ. ಅದರಿಂದ ಯಾವ ವಸ್ತುಗಳ ಖರೀದಿಗೆ ಖರ್ಚು ಮಾಡಬೇಕು ಅನ್ನುವಂಥದ್ದನ್ನು ಮೊದಲೇ ನಿಷ್ಕರ್ಷ ಮಾಡಿ ಮುಂದೆ ಹೋಗುವಂಥದ್ದು ಉತ್ತಮವಾಗುತ್ತೆ. ಇನ್ನು ವೈವಾಹಿಕ ವಿಚಾರದಲ್ಲಿ ವಿವಾಹ ಪ್ರಸ್ತಾಪಗಳು ಕಂಕಣ ಬಲಕ್ಕೆ ಪೂರಕವಾಗಿರುವಂಥದ್ದು, ಅಂದರೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ. ಹಾಗೆ ಧನ ಸಂಪತ್ತು ಆಗಾಗ ಕರಗಿ ಹೋಗುವಂತಹ ಸಂದರ್ಭ ಇದೆ. ಯಾಕೆಂದರೆ ಈ ಖರೀದಿಯಲ್ಲಿ ತೊಡಗಿಸ್ಕೊಂಡ್ರೆ ಹೆಚ್ಚಿನ ಮಟ್ಟದಲ್ಲಿ ಖರ್ಚು ಮಾಡುವಂತಹ ಒಂದು ಪ್ರೇರೇಪಣೆ ಉಂಟಾಗುತ್ತೆ. ಏನೋ ಅಂಗಡಿಗೆ ಹೋದರೆ ಒಂದು ಟೆಂಪ್ಟ್ ಆಗುವಂಥದ್ದಾಗುತ್ತೆ, ಆ ವಸ್ತು ಬೇಕು, ಈ ವಸ್ತು ಬೇಕು ಅಂತ ಹೇಳಿ. ಹಾಗಾಗಿ ಒಂದನ್ನು ಖರೀದಿ ಮಾಡಲಿಕ್ಕೆ ಹೋಗಿ ಹತ್ತನ್ನು ಖರೀದಿ ಮಾಡುವಂಥದ್ದಾಗುತ್ತೆ.
ಅದಕ್ಕಾಗಿ ಈ ದೊಡ್ಡ ದೊಡ್ಡ ಮಾಲ್ಗಳು, ದೊಡ್ಡ ದೊಡ್ಡ ಅಂಗಡಿಗಳು, ಈ ಬಿಸ್ನೆಸ್ ಸೆಂಟರ್ಸು ಕ್ಲಿಕ್ ಆಗುವಂಥದ್ದು ಇದೇ ಉದ್ದೇಶಕ್ಕಾಗಿನೇ. ಮನುಷ್ಯರ ಮನಸ್ಸಿನ ವೀಕ್ನೆಸ್ಸನ್ನು ಹಿಡಿದು ವ್ಯಾಪಾರವನ್ನು ಮಾಡ್ತಾರೆ. ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲೂ ಒಂದು ಅರ್ಥದಲ್ಲಿ ದ್ರೋಹವನ್ನು ಉಂಟು ಮಾಡುವಂಥದ್ದು, ಯಾಕೆಂದರೆ ಒಂದು ವಸ್ತುವಿಗೆ ಬದಲಾಗಿ ಮತ್ತೊಂದು ವಸ್ತುವನ್ನು ಕೊಟ್ಟು ಆಕರ್ಷಣೆ ಮಾಡಿ ಕೈಯಲ್ಲಿರುವಂಥ ಹಣವನ್ನು ಕೂಡ ಸೆಳೆಯುವಂಥದ್ದಾಗುತ್ತೆ. ಹಾಗಾಗಿ ಸ್ವಲ್ಪ ವ್ಯವಹಾರದಲ್ಲಿ ಎಚ್ಚರಿಕೆ ಅನ್ನುವಂಥದ್ದು ಬೇಕು. ಇನ್ನು ಹೆಚ್ಚಿನ ಪರಿಶ್ರಮದಿಂದ ಕೆಲಸವನ್ನು ಮಾಡಿದಾಗ ಮಾತ್ರ ನೀವು ಜಯವನ್ನು ಸಾಧಿಸುವಂತಹ ಸಾಧ್ಯತೆ ಇದೆ. ಏಕೆಂದರೆ ಈ ದಿನ ನಿಮಗೆ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಸ್ವಲ್ಪ ನಷ್ಟದ ಬಾಬ್ತು ಹೆಚ್ಚಾಗುವಂಥದ್ದು, ಜಾಗೃತರಾಗಿರಿ. ಇನ್ನು ವೈವಾಹಿಕ ದಾಂಪತ್ಯ ಜೀವನದಲ್ಲಿ ಏರಿಳಿತಗಳ ಪರಿಸ್ಥಿತಿ ಎದುರಾಗಬಹುದು, ಆದರೂ ಕೂಡ ತಾಳ್ಮೆಯಿಂದ ಬಂದದ್ದನ್ನೆಲ್ಲ ನಿಭಾಯಿಸಬೇಕು. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅನ್ನುವಂಥ ರೀತಿಯಲ್ಲಿ ಬದುಕನ್ನು ಸಾಗಿಸಬೇಕಾಗುತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಈ ದಿನ ಕೇಳಿಸ್ಕೊಳ್ಳಿ, ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ವಿಷ್ಣು ಸ್ತೋತ್ರವನ್ನು ಪಠನೆ ಮಾಡಿ, ಅತ್ಯುತ್ತಮವಾದಂತಹ ಫಲ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕುಂಭರಾಶಿ, ಕುಂಭರಾಶಿಯವರಿಗೆ ಈ ದಿನ ನಿರೀಕ್ಷಿತ ಫಲಿತಾಂಶ ಸಿಕ್ಕುವಂತಹ ದಿನ. ನಿಮ್ಮ ಪ್ರಯತ್ನದಲ್ಲಿ, ಪ್ರತಿ ಪ್ರಯತ್ನದಲ್ಲೂ ಕೂಡ ನಿಮ್ಮ ಅನಿಸಿಕೆಯಂತೆ ಜಯಪ್ರಾಪ್ತಿಯಾಗುವಂಥದ್ದು. ಅಷ್ಟರ ಮಟ್ಟಿಗೆ ನಿಮ್ಮ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಕೆಲಸದಲ್ಲಿದೆ. ಅದರಲ್ಲೂ ನಿಮಗೆ ಚಂದ್ರ ಲಾಭಸ್ಥಾನದಲ್ಲಿ ಇರುವಂಥದ್ದು, ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಹೆಸರು ಮಾಡ್ತೀರಿ. ಒಂದು ಕೀರ್ತಿ ಗೌರವ ಸಂಪಾದನೆ ಆಗುವಂಥದ್ದು, ನಾಲ್ಕು ಜನರಿಗೆ ಮಾರ್ಗದರ್ಶನ ಮಾಡುವಂಥದ್ದು. ಹಾಗೆ ಕೆಲವರು ನೋಡಿ, ನಾಲ್ಕು ಜನರಿಗೆ ಉದ್ಯೋಗವನ್ನು ಕೊಡುವಂಥ ಒಂದು ನಿಟ್ಟಿನಲ್ಲಿ ಪ್ರಗತಿದಾಯಕವಾಗಿದ್ದೀರಿ, ಅಭಿವೃದ್ಧಿದಾಯಕವಾಗಿದ್ದೀರಿ. ಹಾಗಾಗಿ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರ ವಹಿವಾಟನ್ನು ನೋಡಿದ್ರೆ ಬಹಳ ದಿನಗಳಿಂದ ಶ್ರಮಪಟ್ಟಂಥದ್ದು, ಈ ದಿನ ಅದರ ಫಲವನ್ನು ಕೂತು ಅನುಭವಿಸುವಂಥ ಒಂದು ವಿಶೇಷ ಸಂದರ್ಭ ನಿಮಗೆ ಬರುವಂಥದ್ದು. ಹಾಗೆ ಗೃಹ ಬಳಕೆ ವಸ್ತು ಖರೀದಿಗಾಗಿ ಈ ದಿನ ಖರ್ಚು ವೆಚ್ಚಗಳು ಆಗುವಂಥದ್ದು ಕೂಡ ಇದೆ. ಇನ್ನು ಕೃಷಿಕರಿಗೆ ಸಾಲದ ಬಾಕಿ ಬರಬೇಕಾಗಿದ್ದಂಥ ಪಕ್ಷದಲ್ಲಿ ಆ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ಕುವಂಥದ್ದು, ಜೊತೆಗೆ ಅಲ್ಪ ಸ್ವಲ್ಪ ಮರುಪಾವತಿ ಆಗುವಂಥದ್ದು ಕೂಡ ಇದೆ. ಇನ್ನು ಹೊಸ ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವಂಥ ಒಂದು ಸಂದರ್ಭ ಉದ್ಯೋಗ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ. ಈ ದಿನ ಬಿಸಿ ತುಪ್ಪದಂತೆ ನಿಮ್ಮ ಜವಾಬ್ದಾರಿ ಇರುವಂಥದ್ದು, ಏಕೆಂದರೆ ಜವಾಬ್ದಾರಿಯನ್ನು ಬೇಡ ಅಂತ ಹೇಳಲಿಕ್ಕೂ ಆಗದೆ, ಬೇಕು ಅಂತ ಹೇಳಿ ಪೂರ್ಣ ಮನಸ್ಸಿನಿಂದ ಒಪ್ಪಿಕೊಳ್ಳಲು ಆಗದೆ ಇರುವಂಥ ಒಂದು ಡೋಲಾಯಮಾನ ಸ್ಥಿತಿ ನಿಮ್ಮದಾಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಇರಲಿ. ಜೊತೆಗೆ ಆಹಾರ ಸೇವನೆ, ಉತ್ತಮವಾದಂಥ ನೀರಿನ ಸೇವನೆ ಬಹಳ ಮುಖ್ಯವಾಗಿ ನಿಮಗೆ ಬೇಕು, ಏಕೆಂದರೆ ಎಲ್ಲೋ ಒಂದು ಕಡೆ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು ನಿಮ್ಮನ್ನು ಕಾಡಬಹುದು ಈ ದಿನದಲ್ಲಿ. ಇನ್ನು ಮನರಂಜನೆಗಾಗಿ ಹಣ ಖರ್ಚು ಆಗುವಂಥ ದಿನ, ಮನಸ್ಸಿಗೆ ಉಲ್ಲಾಸ ಸಂತೋಷ ಸಿಕ್ಕತ್ತೆ ಮನರಂಜನೆಗೆ ನೀವು ಖರ್ಚು ಮಾಡೋದ್ರಿಂದ. ಹಾಗೆ ನೆಂಟರಿಷ್ಟರು ಅಥವಾ ನಿಮ್ಮ ಬಂಧುಗಳು ಈ ದಿನ ಮನೆಗೆ ಬಂದು ಕೆಲವು ಸಹಾಯಗಳನ್ನು ಕೇಳುವಂತಹ ನಿರೀಕ್ಷೆ ಕೂಡ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಿತಾಂಶ ಸಿಕ್ಕುವಂತಹ ದಿನ ಕೂಡ, ಯಾಕೆಂದರೆ ನಿಮ್ಮ ಓದು, ನಿಮ್ಮ ವ್ಯಾಸಂಗ ಅಥವಾ ನಿಮ್ಮ ಶಿಕ್ಷಣ ಕ್ರಮ ಆ ಗುರಿಯನ್ನು ತಲುಪುವಂಥ ನಿಟ್ಟಿನಲ್ಲಿ ಮತ್ತೊಮ್ಮೆ ಒಂದು ಸಣ್ಣ ಮಟ್ಟದ ಪ್ರಯತ್ನವನ್ನು ಈ ದಿನ ಮಾಡ್ತೀರಿ. ಹಾಗೆ ಮಕ್ಕಳ ಬಗ್ಗೆ ಸಮಾಧಾನ ಇದೆ, ಆದರೂ ಕೂಡ ಅವರು ಮಾಡುವಂಥ ಕೆಲವು ಚಟುವಟಿಕೆಗಳಿದೆಯಲ್ಲ, ಅದು ನಿಮಗೆ ಕಿರಿಕಿರಿಯನ್ನು ಉಂಟು ಮಾಡುವಂಥದ್ದಾಗುತ್ತೆ. ಹಾಗೆ ಈ ದಿನ ಶುಭ ದಿನವಾಗಿ ಮಾರ್ಪಡುವಂಥದ್ದು. ಹಾಗೆ ನಿಮ್ಮಿಂದ ಸಹಾಯ ಪಡ್ಕೊಂಡಂಥವರು ಕೆಲವರು ನಿಮ್ಮನ್ನು ನೋಡದೆ ಹೋದರೆ ಕೆಲವರು ನಿಜವಾಗಲೂ ನಿಮ್ಮ ಸಹಾಯಕ್ಕೆ ನಿಂತಿರುವಂಥವರು, ಅವರು ಪ್ರಾಣ ಸ್ನೇಹಿತರು, ಉತ್ತಮವಾದಂತಹ ಸಂಸ್ಕಾರ ಇರುವಂತಹ ಬಂಧುಗಳು, ಅಂಥವರನ್ನು ಕಳ್ಕೊಳ್ಬೇಡಿ. ಅದಕ್ಕಾಗಿ ಈ ದಿನ ಅವರೆಲ್ಲರ ಒಂದು ಸಹಾಯಕ್ಕೆ ಸಹಕಾರಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸುವಂಥ ಒಂದು ವಿಶೇಷ ದಿನ ಇದಾಗಿ ಮಾರ್ಪಡುವಂಥದ್ದಾಗುತ್ತೆ. ಹಾಗೆ ಈ ದಿನ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ ಮತ್ತು ಆಂಜನೇಯ ಸ್ತೋತ್ರವನ್ನು ಪಠನೆ ಮಾಡಿ. ಅತ್ಯುತ್ತಮವಾದಂಥ ಫಲ ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮೀನರಾಶಿ, ಮೀನರಾಶಿಯವರಿಗೆ ಈ ದಿನ ಆಪ್ತ ವಲಯದಲ್ಲಿ ಅಂದರೆ ತುಂಬ ಬೇಕಾದಂತಹ ಸ್ನೇಹಿತರು ಬಂಧುಗಳು ಅವರ ಜೊತೆ ಭಿನ್ನಾಭಿಪ್ರಾಯ ಸೃಷ್ಟಿಯಾಗುವಂಥದ್ದು. ಅದರಲ್ಲೂ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರು ಈ ದಿನ ನಿಮ್ಮನ್ನು ಸ್ವಲ್ಪ ಕೆರಳಿಸುವಂಥ ಮಾತುಗಳನ್ನು ಆಡಬಹುದು. ಸ್ವಲ್ಪ ಕೋಪತಾಪಗಳು ಬಹಳ ಬೇಗ ಬರುವಂಥ ಸನ್ನಿವೇಶ ಕೂಡ ಇದೆ. ಅದರಲ್ಲೂ ಹಣಕಾಸು ವಿಚಾರದಲ್ಲಿ ಯಾರನ್ನೂ ನಂಬದಂತಹ ಸ್ಥಿತಿ ಬಂದ್ಬಿಡಬಹುದು. ನಿಮಗೆ ಅನುಮಾನ ಮೂಡುವಂಥ ಒಂದು ಸನ್ನಿವೇಶ ಎದುರಾಗುವಂಥದ್ದು ಕೂಡ ಇದೆ. ಆದರೂ ಕೂಡ
ಈ ಹಣದ ವಿಚಾರವನ್ನಾಗಲಿ ಸಂಬಂಧದ ವಿಚಾರವನ್ನಾಗಲಿ ಬಹಳ ಸೂಕ್ಷ್ಮವಾಗಿ ನೀವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಎಲ್ಲೂ ಕೂಡ ಯಾರಿಗೂ ಬೇಸರವಾಗದಂಥ ರೀತಿಯಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕು, ನಿಮ್ಮ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ಎಷ್ಟು ಗಟ್ಟಿ ತೀರ್ಮಾನವನ್ನು ಮಾಡ್ತೀರಿ ಅನ್ನೋವಂಥದ್ರ ಮೇಲೆ ನಿಮ್ಮ ಭವಿಷ್ಯ ರೂಪಿತವಾಗುವಂಥದ್ದು. ಹಾಗೆ ವಾಹನ ಚಾಲನೆ ವೇಳೆ ಎಚ್ಚರಿಕೆ ಇದ್ದರೆ ಸಾಕು. ಈ ದಿನ ಪ್ರಯಾಣ ಸೌಖ್ಯ ಸಾಧಾರಣವಾಗಿದೆ, ಆದರೂ ಕೂಡ ಹಿಡಿದ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗುತ್ತೆ. ಚಂದ್ರ ನಿಮಗೆ ಉದ್ಯೋಗ ಸ್ಥಾನದಲ್ಲಿದ್ದಾನೆ, 10ರ ಸ್ಥಾನದಲ್ಲಿದ್ದಾಗ ಯಾವುದೇ ಕೆಲಸವನ್ನು ಪ್ರಯತ್ನಪೂರ್ವಕವಾಗಿ ಮಾಡಬೇಕು. ಆ ಪ್ರಯತ್ನದ ಜೊತೆಗೆ ಕೆಲವರ ಸಹಕಾರ ನಿಮಗೆ ಇರುವಂಥದ್ದು, ತುಂಬ ಒಳ್ಳೆಯ ವಿಷನ್ ಇದೆ, ಹಾಗೆ ಡಿಟರ್ಮಿನೇಷನ್ ಕೂಡ ಇದೆ, ಕೆಲಸ ಮಾಡಲೇಬೇಕು ಅನ್ನುವಂಥದ್ದು. ಅದಕ್ಕಾಗಿ ಯಶಸ್ಸು ಈ ದಿನ ನಿಮಗೆ ಕಟ್ಟಿಟ್ಟ ಬುತ್ತಿ. ಇನ್ನು ಬಂಧು ಮಿತ್ರರ ಆಗಮನ ಸಂತೋಷವನ್ನು ತರುವಂಥದ್ದು. ಹಾಗೆ ನಿರುದ್ಯೋಗಿಗಳಿಗೆ ನೋಡಿ ಒಳ್ಳೆಯ ಸುದ್ದಿ, ಉದ್ಯೋಗದ ಅವಕಾಶ ಪುನಃ ಲಭಿಸುವಂಥದ್ದು ಆಗತ್ತೆ. ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಆಗಲಿ, ವ್ಯವಹಾರದಲ್ಲಿ, ಆರ್ಥಿಕ ಚಟುವಟಿಕೆಗಳಲ್ಲಾಗಲಿ ಒಂದು ಸ್ಥಿತಿ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ, ಅಂದರೆ ಸ್ಥಿರವಾಗಿರುವಂತಹ ಸ್ಥಿತಿ ಬರಬೇಕು ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ಕಮಿಟ್ಮೆಂಟನ್ನು ನೀವು ಇಟ್ಕೊಳ್ಬೇಕಾಗತ್ತೆ. ಸ್ವಲ್ಪ ಡೆಡಿಕೇಷನ್ ಅನ್ನುವಂಥದ್ದು ಬೇಕು ಈ ಸಂದರ್ಭ. ಹಾಗೆ ಉಪನ್ಯಾಸಕರಿಗೆ, ಶಿಕ್ಷಕರಿಗೆ, ವೃತ್ತಿಪರರಿಗೆ ನಿಮ್ಮ ಮಾತಿನ ಮೂಲಕ ಲಾಭ ಪಡೆಯುವಂಥ ಅವಕಾಶಗಳು ಬಹಳ ವಿಶೇಷವಾಗಿ ಈ ದಿನ ಸಿಕ್ಕತ್ತೆ. ಹಾಗೆ ಯಾವುದರ ಬಗ್ಗೆ ನಿಮಗೆ ಗಮನವನ್ನು ಕೊಡಬೇಕು ಅಂತ ಅನಿಸುತ್ತೋ ಆ ಒಂದು ವಿಚಾರಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಉಳಿತಾಯ ಯೋಜನೆಗಳನ್ನು ಈ ಸಂದರ್ಭದಲ್ಲಿ ಜಾರಿಗೊಳಿಸಲಿಕ್ಕೆ ನಿಮ್ಮ ಪ್ರೀತಿಪಾತ್ರರು, ನಿಮ್ಮ ಸಂಗಾತಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾರೆ. ಹಾಗಾಗಿ ಹೂಡಿಕೆಯ ಬಗ್ಗೆ ಸ್ವಲ್ಪ ಪೂರ್ವಾಪರಗಳನ್ನು ಯೋಚನೆ ಮಾಡಿ ಅದರಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಇನ್ನು ಶಿವಸ್ತೋತ್ರವನ್ನು ಪಠನೆ ಮಾಡಿ, ಶಿವಾಲಯಕ್ಕೆ ಹೋಗಿ ಬನ್ನಿ, ಶಿವನ ದರ್ಶನವನ್ನು ಮಾಡಿ ಉತ್ತಮವಾದಂತಹ ವಿಶೇಷ ಫಲ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ. ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಮಿಥುನ ರಾಶಿಯವರ ಅದೃಷ್ಟ ಸಂಖ್ಯೆ 1, ತುಲಾ 2, ಧನಸ್ಸು 3, ಮೇಷ 4, ಕನ್ಯಾ 5, ವೃಷಭ ಕುಂಭ 6, ವೃಶ್ಚಿಕ 7, ಮಕರ ಮೀನ 8, ಕರ್ಕಾಟಕ ಸಿಂಹ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.